ಗುಡ್ ಆಫ್ಟರ್ನೂನ್ ಎಲ್ಲ ಸರ್ ನಮಸ್ಕಾರ ನನ್ನ ಕ್ಲಾಸ್ಗೆ ಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ನಮಸ್ಕಾರನು ಪಿ ಸಿ ಮತ್ತು ಇನ್ನಿತರ ಎಕ್ಸಾಮಿನೇಷನ್ಗಳಿಗೆ ಯೂಸ್ಫುಲ್ ಆಗೋ ರೀತಿ ಪ್ರಮುಖವಾಗಿರುವಂಥ ಸೈನ್ಸ್ ಹಾಗೂ ಟೆಕ್ನಾಲಜಿ ಎಂ ಸಿ ಕಿ ಸಾಲ್ವ್ ಮಾಡ್ತಾ ಹೋಗೋಣ ಇವತ್ತಿನ ಕ್ಲಾಸ್ನಲ್ಲಿ ಸಂಜಯ್ ಕುಮಾರ್ ಹಶ್ಮಿನ ನನ್ನ ಹೆಸರು ಮೆಕ್ಯಾನಿಕಲ್ ಇಂಜಿನಿಯರ್ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ಪ್ರಮುಖ ಟೀಚ್ ಮಾಡ್ತಾ ಇರ್ತೀನಿ ಹಾಗೆ ಕಂಪ್ಯೂಟರ್ ಲಿಟ್ರಸಿ ಕ್ಲಾಸ್ಗಳನ್ನು ಕೂಡ ತಗೊಂಡಿದ್ದೀನಿ ಫೈವ್ ಇಯರ್ಸ್ ಆಫ್ ಟೀಚಿಂಗ್ ಮತ್ತು ಮೆಂಟ್ರಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಅನ್ ಅಕಾಡೆಮಿಗೆ ನೀವೇನು ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಪ್ರಿಪರೇಷನ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಸಂಜಯ್ ಲೈವ್ ಅಂತ ರಫಿಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗಬಹುದು ಕಂಪ್ಲೀಟ್ ಸ್ಮಾಲ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟ್ರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ದೊರೆಯುತ್ತೆ ಅಲ್ಆಜುಕೇಟೆಡ್ ಕ್ಲಾಸ್ನ ಲೈವ್ ಹಾಗೂ ರೆಕಾರ್ಡೆಡ್ ಕೂಡ ಅಟೆಂಡ್ ಮಾಡಿಕೊಳ್ಬಹುದು ಕಂಪ್ಲೀಟ್ ಸಿಲಬಸ್ ಕೂಡ ಕವರ್ ಆಗ್ತಾ ಹೋಗುತ್ತಾ ಸಪ್ರೇಟ್ ಬ್ಯಾಚ್ಗಳು ಕೂಡ ಇರುತ್ತೆ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ಗಳಿಗೆ ಸಿ ಸಿಗಿ ಸಾಲ್ವ್ ಮಾಡ್ತಾ ಹೋಗೋಣ ಒಂದು ಫಿಫ್ಟೀನ್ ಸೆಕೆಂಡ್ ಪೋಲ್ ಮಾಡ್ಕೊಡೋಣ ಪೋಲ್ ಅನ್ಸ್ ಕಮೆಂಟ್ ಸೆಕ್ಷನಲ್ಲಿ ಲೈವ್ ಚಾಕ್ನಲ್ಲಿ ಆನ್ಸರ್ ಮಾಡ್ತಾ ಬನ್ನಿ ಓಕೆ ಬ್ಯಾಕ್ಟೀರಿಯಾ ರೆಸ್ಪಾನ್ಸಿಬಲ್ ಫಾರ್ ದ ಫಿಕ್ಸೇಷನ್ ಆಫ್ ಅಟ್ಮಾಸ್ಪರಿಕ್ ನೈಟ್ರೋಜನ್ ಆರ್ ಪ್ರೆಸೆಂಟ್ ಇನ್ ವಾತಾವರಣದಲ್ಲಿ ಸಾರಜನಕ ಸ್ಥಿರೀಕರಣ ಆಗೋದಕ್ಕೆ ಕಾರಣವಾಗಿರುವಂತಹ ಬ್ಯಾಕ್ಟೀರಿಯಾಗಳು ಎಲ್ಲಿ ಕಂಡು ಬರುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುವ ಬ್ಯಾಕ್ಟೀರಿಯಾಗಳು ಲೈವ್ ಚಾರ್ಟ್ನಲ್ಲಿ ಆನ್ಸರ್ ಮಾಡ್ತಾ ಬನ್ನಿ ಪೀಸ್ ಬಟಾಣಿ ವೀಟ್ ಗೋಧಿ ಕಾರ್ನ್ ಜೋಳ ರೈಸ್ ಅಕ್ಕಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಕಂಡು ಬರುತ್ತ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಸ್ ವಾತಾವರಣದಲ್ಲಿ ಸಾರಜನಕ ಅನಿಲ ಇದೆ ಅದನ್ನ ನೈಟ್ರೇಟ್ ರೂಪಕ್ಕೆ ಖನಿಜ ರೂಪಕ್ಕೆ ಕನ್ವರ್ಟ್ ಮಾಡಿ ಕೊಡುವಂತಹ ಬ್ಯಾಕ್ಟೀರಿಯಾ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಕೂಡ ಇದೆ ಸ್ವತಂತ್ರವಾಗಿ ಜೀಸುವಂತಹ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಹಾಗೆ ದ್ವಿದಳ ಧಾನ್ಯ ಸಸ್ಯದ ಬೇರಿನ ಗಂಟಿನಲ್ಲಿ ಕಂಡುಬರುತ್ತೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಯಾಕೆ ಈ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಪಿ ಎಸ್ ಐ ವಿಷಯ ಗೊತ್ತಿರಬೇಕು ಸಹಜೀವನ ನಡೆಸುವ ನೋಡಿ ಸಿಂಬಾಲ್ಟಿಕ್ ರಿಲೇಶನ್ಶಿಪ್ ನಡೆಸುವಂತಹ ಬ್ಯಾಕ್ಟೀರಿಯಾ ಯಾವುದು ರೈಸೋಬಿಯಂ ಎಲ್ಲಿ ಕಂಡು ಬರುತ್ತೆ ದ್ವಿದಳ ಧಾನ್ಯ ಸಸ್ಯದ ಬೇರಿನ ಗಂಟುಗಳಲ್ಲಿ ಕಂಡು ಬರುತ್ತೆ ಲೆಗ್ಯುಮಿನಸ್ ಪ್ಲಾಂಟ್ ರೂಟ್ ನಾಡ್ಯೂಲ್ಸ್ ಅಲ್ಲಿ ಕಂಡು ಬರುತ್ತೆ ಕೊಟ್ಟಿರೋದ್ರಲ್ಲಿ ದ್ವಿದಳ ಧಾನ್ಯ ಸಸ್ಯ ಯಾವುದು ಲೆಗ್ಯುಮಿನಸ್ ಪ್ಲಾಂಟ್ ಯಾವುದು ಬಟಾಣಿ ಆಗಿರುತ್ತೆ ಗೋಧಿ ಜೋಳ ಅಕ್ಕಿ ಎಲ್ಲ ಧಾನ್ಯಗಳು ಏಕದಳ ಧಾನ್ಯಗಳು ಆಗಿರುತ್ತೆ ದ್ವಿದಳ ಧಾನ್ಯ ಸಸ್ಯದ ಬೇರಿನ ಗಂಟಲ್ಲಿ ಬ್ಯಾಕ್ಟೀರಿಯಾಗೆ ಇರೋಕ್ಕೆ ಜಾಗ ಕೊಡುತ್ತೆ ಸಸ್ಯ ಸಸ್ಯಕ್ಕೆ ಬೇಕಾಗಿರೋ ಪೋಷಕಾಂಶ ಒದಗಿಸುತ್ತೆ ಬ್ಯಾಕ್ಟೀರಿಯಾ ಈ ರೀತಿ ಸಂಬಂಧವನ್ನು ಸಹಜೀವನ ಅಂತ ಕರೀತಾರೆ ಒಬ್ಬರು ಇರೋದಕ್ಕೆ ಜಾಗ ಕೊಟ್ಟರೆ ಇನ್ನೊಬ್ಬರು ಬೇಕಾಗಿರೋ ಆಹಾರ ಒದಗಿಸುವಂಥದ್ದು ಆಗಿರುತ್ತೆ हु हैड गिवन द ऑफ एवोल्यूशन ऑफ स्पीशीज बाय नेचुरल सिलेक्शन नैसर्गिक आय्क सोटी यारो ड मैंडल डाटन लमार अंतर सर्वाइवल ऑफ द फिटेस्ट फॉर फॉर्म स्ट्रगल फार एक्सिटें उलवेगे होराट ಓವರ್ ಪ್ರೊಡಕ್ಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಜೀವಿಗಳಿಗೆ ಓವರ್ ಪ್ರೊಡಕ್ಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಉಳಿವಿಗಾಗಿ ಹೋರಾಟ ಮಾಡುತ್ತೆ ಯಾರು ಸಮರ್ಥರಾಗಿರ್ತಾರೋ ಅವ್ರು ಉಳ್ಕೊಳ್ತಾರೆ ಅಂತ ಈ ಸಿದ್ಧಾಂತ ಹೇಳುತ್ತೆ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಯಾರು ಫಿಟ್ ಆಗಿರ್ತಾರೋ ಅವ್ರನ್ನ ನೇಚರ್ ಆಯ್ಕೆ ಮಾಡಿಕೊಳ್ಳುತ್ತೆ ಚಾರ್ಲ್ಸ್ ಡಾರ್ವಿನ್ ಅವರು ತಿಳಿಸ್ಕೊಟ್ಟಿದ್ದಾರೆ ಈ ಸಿದ್ಧಾಂತವನ್ನ ಡಾರ್ವಿನಿಸಮ್ ಅಂತ ಕೂಡ ಕರೀತಾರೆ ಡಾರ್ವಿನಿಸಮ್ ಅಂತ ಕೂಡ ಕರೀತಾರೆ ಕೆಮಿಸ್ಟ್ರಿಯವರು ಡಾಲ್ಟನ್ನು ಕರ್ಕೊಂಬರ್ಬಡಿ ಬಯಾಲಜಿಗೆ ಅಲ್ಲೇ ಇರಲಿ ಅವರು ಚಾರ್ಲ್ಸ್ ಡಾರ್ವಿನ್ ಅವರು ತಿಳಿಸ್ಕೊಟ್ಟಿದ್ದಾರೆ ನೈಸರ್ಗಿಕ ಆಯ್ಕೆಯ ಸಿದ್ಧಾಂತವನ್ನು ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅನ್ನು ಮೆಂಡಲ್ ಅವರು ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್ ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್ ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಆಗಿದ್ದಾರೆ ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಬಟಾಣಿ ಸಸ್ಯದ ಮೇಲೆ ಏಳು ವರ್ಷಗಳ ಕಾಲ ಅಧ್ಯಯನ ಮಾಡಿಬಿಟ್ಟು ಆನುವಂಶಿಕತೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಆನುವಂಶಿಕತೆ ಹೆರಿಡಿಟಿ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್ ಅಂತ ಕರೀತಾರೆ ಮೆಂಡಲ್ ಅವ್ರನ್ನ ಡಾಲ್ಟನ್ ಅವರು ಜಾನ್ ಡಾಲ್ಟನ್ ಫಾದರ್ ಆಫ್ ಆಟೋಮಿಕ್ ಥಿಯರಿ ಆಗಿದ್ದಾರೆ ಆಟೋಮಿಕ್ ಥಿಯರಿ ಪರಮಾಣು ಸಿದ್ಧಾಂತದ ಪಿತಾಮಹ ಆಗಿರ್ತಾರ ಡಾಲ್ಟನ್ ಅವರು ಫಾದರ್ ಆಫ್ ಆಟೋಮಿಕ್ ಥಿಯರಿ ಆಗಿದ್ದಾರೆ ಲಮಾರ್ಕ್ ಅವರು ಜಿರಾಫೆ ಕುತ್ತಿಗೆ ತುಂಬಾ ಯೂಸ್ ಮಾಡ್ತಾ ಇತ್ತು ಅದಕ್ಕೆ ಉದ್ದ ಬೆಳೆದಿದೆ ಹಾವು ಕಾಲು ಯೂಸ್ ಮಾಡ್ತಿರ್ಲಿಲ್ಲ ಅದಕ್ಕೆ ಓಟೋ ಇತ್ತು ಮನುಷ್ಯ ಬಾಲ ಯೂಸ್ ಮಾಡ್ತಿರ್ಲಿಲ್ಲ ಅದಕ್ಕೆ ಓಟೋ ಇತ್ತು ಹೀಗೆ ಯಾವುದನ್ನ ಚೆನ್ನಾಗಿ ಹಲವು ಜನರೇಷನ್ಗಳ ಕಾಲ ಜೀವಿ ಬಳಕೆ ಮಾಡಿಕೊಳ್ಳುತ್ತೋ ಅದು ಚೆನ್ನಾಗಿ ಬೆಳೆಯುತ್ತೆ ಬಳಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಬೆಳೆಯೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಬಳಕೆ ಹಾಗೂ ನಿರ್ಬಳಕೆಯ ಸಿದ್ಧಾಂತ ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ ತಿಳಿಸ್ಕೊಟ್ಟಿದ್ದಾರೆ ಲೆಮಾರ್ಕ್ ಅವರು ಯೂಸ್ ಅಂಡ್ ಡಿಸ್ಯೂಸ್ ಅವರು ಡಾರ್ವಿನ್ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ತಿಳಿಸ್ಕೊಟ್ಟವರು ಆಗಿರ್ತಾರೆ ಇಂಪಾರ್ಟೆಂಟ್ ವೆಚ್ ಬ್ಯಾಕ್ಟೀರಿಯಾ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಶನ್ ಆಫ್ ಕಾರ್ಡ್ ಹಾಲು ಮೊಸರಾಗಿ ಕನ್ವರ್ಟ್ ಆಗೋದಕ್ಕೆ ಯಾವ ಬ್ಯಾಕ್ಟೀರಿಯಾ ಸಹಾಯ ಮಾಡುತ್ತೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್ ಬ್ಯಾಸಿಲಸ್ ಆರೆಸ್ ಬ್ಯಾಸಿಲಸ್ ರಟಿಸಿಕೊಲ ಅಂತ ಹೇಳ್ತಾ ಇದ್ದಾರೆ ಯಾವ ಬ್ಯಾಕ್ಟೀರಿಯಾ ಕರ್ಡ್ ಫಾರ್ಮೇಶನ್ ಆಗೋದಕ್ಕೆ ಯೂಸ್ಫುಲ್ ಆಗಿರುತ್ತೆ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ ಬ್ಯಾಸಿಲಸ್ ಅಂದ್ರೆ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್ ಆಗದ ಮೊಸರಿನಲ್ಲಿ ಕಂಡುಬರುವಂತಹ ಬ್ಯಾಕ್ಟೀರಿಯಾ ಕರಡಲ್ಲಿ ಕಂಡುಬರುವಂಥದ್ದು ಇದು ಹಾಲನ್ನ ಕುದಿಸಿದಾಗ ಕೂಡ ನಾಶ ಆಗೋದಿಲ್ಲ ಈ ಪಾಶ್ಚರೈಸೇಷನ್ ಮಾಡ್ತಾರಲ್ವಾ ಪಾಶ್ಚರೀಕರಣ ಹಾಲಲ್ಲಿರುವ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲೋದಕ್ಕೆ ಆ ಪ್ರಕ್ರಿಯೆಯಿಂದ ಕೂಡ ನಾಶ ಆಗೋದಿಲ್ಲ ಲ್ಯಾಕ್ಟೋ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಹಾಲಲ್ಲಿ ಮೊಸರಲ್ಲಿ ಮೊಸರಲ್ಲಿ ಯಾವ ಆಸಿಡ್ ಕಂಡು ಬರುತ್ತೆ ಅಂತ ಕೇಳಿದ್ರೆ ಲ್ಯಾಕ್ಟಿಕ್ ಆಸಿಡ್ ಆಗಿರುತ್ತೆ ಇನ್ ಪೋರ್ಲಿ ವೆಂಟಿಲೇಟೆಡ್ ಬಿಲ್ಡಿಂಗ್ಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇನರ್ಟ್ ಗ್ಯಾಸ್ ಬಿ ಅಕ್ಯುಮುಲೇಟೆಡ್ ಕಳಪೆ ಗಾಳಿ ಇರುವಂತಹ ಗಾಳಿ ಬೆಳಕು ಇಲ್ಲದೆ ಇರುವಂತಹ ಜಾಗದಲ್ಲಿ ಯಾವ ಜಡ ಅನಿಲ ಕಂಡುಬರುತ್ತೆ ಬರುತ್ತೆ ಹೀಲಿಯಂ ನಿಯೋನ್ ಆರ್ಗನ್ ರೆಡಾನ್ ಅಂತ ಹೇಳ್ತಾ ಇದ್ದಾರೆ ಗಾಳಿ ಬೆಳಕು ಸರಿಯಾಗಿಲ್ಲದೇ ಇರುವಂತಹ ಕಟ್ಟಡಗಳಲ್ಲಿ ಕೆಳಗಿನ ಯಾವ ಜಡ ಅನಿಲ ಕಂಡು ಬರಬಹುದು ಇನರ್ಟ್ ಗ್ಯಾಸ್ ಜಡ ಅನಿಲ ಗಾಳಿ ಬೆಳಕು ಇರುವಂತಹ ಕಟ್ಟಡಗಳಲ್ಲಿ ಯಾವ ಜಡಾನಿಲ ಇದೆ ಅಂತ ಕೇಳ್ತಾ ಇದ್ದಾರೆ ಏಟೀನ್ತ್ ಗ್ರೂಪ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಆವರ್ತಕ ಕೋಷ್ಟಕದ ಹದಿನೆಂಟನೇ ಗುಂಪಿನಲ್ಲಿ ಇನ್ಆ ಗ್ಯಾಸಸ್ ಜಡಾನಿಲಗಳು ಕಂಡು ಬರುತ್ತೆ ಏಟೀನ್ತ್ ಗ್ರೂಪ್ ಆಫ್ ದ ಪೀರಿಯಾಡಿಕ್ ಟೇಬಲ್ನಲ್ಲಿ ಆರ್ಗನ್ ಜಡಾನಿಲ ನಿಯಾನೋ ಹಿಲಿಯಮೊ ರೆಡಾನ್ ಎಲ್ಲದೂ ಜಡಾನಿಲನೇ ಓಕೆನಾ ರೆಡಾನ್ ಭೂಕಂಪ ಆದಾಗ ಭೂಮಿಗೆ ರಿಲೀಸ್ ಆಗುವ ಅನಿಲ ಯಾವುದು ಅಂತ ಕೇಳ್ತಾರೆ ರೆಡಾನ್ ಆಮೇಲೆ ಸರಿಯಾಗಿ ಗಾಳಿ ಬೆಳಕಿಲ್ದೇ ಇರುವಂಥ ಕಡೆ ಕಂಡು ಬರುವಂಥದ್ದು ರೆಡಾನ್ ಗ್ಯಾಸ್ ಆಗಿರುತ್ತೆ ಇದು ರೇಡಿಯೋ ಆಕ್ಟಿವ್ ಕೂಡ ಆಗಬಹುದು ಹಾಗೇನಾದರೂ ಆದರೆ ಶ್ವಾಸಕೋಶದ ಕ್ಯಾನ್ಸರ್ ಎಕ್ಸೆಟ್ರಾ ಕಾಸ್ ಮಾಡುತ್ತೆ ಇದರಿಂದ ಉಂಟಾಗುವಂಥ ವಿಕಿರಣಗಳಿಂದ ಲಂಗ್ ಕ್ಯಾನ್ಸರ್ ಉಂಟಾಗಬಹುದು ರೆಡಾನ್ ವಿಚ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕೇಳ್ತಾ ಇದಾರೆ ಪಿ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಏನಾಗಿರುತ್ತೆ ಕ್ಯಾಲ್ಶಿಯಂ ಸಲ್ಫೇಟ್ ಕಾಪರ್ ಸಲ್ಫೇಟ್ ಜಿಂಕ್ ಸಲ್ಫೇಟ್ ಫೆರಸ್ ಸಲ್ಫೇಟ್ ಅಂತ ಹೇಳ್ತಾ ಇದ್ದಾರೆ ಕೆಮಿಕಲ್ ನೇಮ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವುದು ಆಗಿರುತ್ತೆ ಪಿ ಪಿ ಪೌಡರ್ ರೂಪದಲ್ಲಿರುತ್ತ ಒಂದ್ಸಲ ನೀರೆಲ್ಲ ಹಾಕ್ಬಿಟ್ಟು ಗಟ್ಟಿ ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ಆಕಾರ ಪಡ್ಕೊಳ್ಳುತ್ತೆ ಶಾಶ್ವತವಾಗಿ ಈ ಗೊಂಬೆಗಳನ್ನೆಲ್ಲ ತಯಾರು ಮಾಡೋದಕ್ಕೆ ಫಾಲ್ಸ್ ಸೀಲಿಂಗ್ ತಯಾರು ಮಾಡೋದಕ್ಕೆ ಅಂತ ಕಡೆ ಎಲ್ಲ ಯೂಸ್ ಮಾಡ್ಕೊಳ್ತಾರೆ ಅನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿರುತ್ತೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿದೆ ಕಾಪರ್ ಸಲ್ಫೇಟ್ ಅಲ್ಲ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿರುತ್ತೆ ಪಿಒಪಿಯ ರಾಸಾಯನಿಕ ಹೆಸರು ಕೆಮಿಕಲ್ ನೇಮ್ ಆಗಿರುತ್ತೆ ಅ ರಿಮೋಟ್ ಸೆನ್ಸಿಂಗ್ ಡಿವೈಸ್ ಹ್ಯಾಸ್ ಅನ್ ಇನ್ಬಿಲ್ಡ್ ಸೋರ್ಸ್ ಆಫ್ ರಿಮೋಟ್ ಸೆನ್ಸಿಂಗ್ ಸಾಧನ ಯಾವ ಕಿರಣಗಳನ್ನು ತನ್ನಲ್ಲಿ ಹೊಂದಿರುತ್ತೆ ಎಕ್ಸ್ ರೇ ಗಾಮ ರೆ ಇನ್ಫ್ರಾರೆಡ್ ರೇಸ್ ಅಂತ ಹೇಳ್ತಾ ಇದ್ದಾರೆ ಅ ರಿಮೋಟ್ ಸೆನ್ಸಿಂಗ್ ಸಾಧನದಲ್ಲಿ ಏನಿದೆ ರಿಮೋಟ್ ಸೆನ್ಸಿಂಗ್ ಸಾಧನದಲ್ಲಿ ಶಾರ್ಟ್ ರೇಂಜು ಹೆಚ್ಚು ದೂರ ಟ್ರಾವೆಲ್ ಆಗೋಲ್ಲ ಆಮೇಲೆ ಸಾಲಿಡ್ ಆಬ್ಜೆಕ್ಟ್ಸ್ನ ಮೂಲಕ ಹಾದು ಹೋಗೋದಿಲ್ಲ ರೂಮ್ ಒಳಗೆ ಕುತ್ಕೊಂಡು ಆಪರೇಟ್ ಮಾಡಿದ್ರೆ ಆಪರೇಟ್ ಆಗೋದಿಲ್ಲ ಇನ್ಫ್ರಾರೆಟ್ ರೇಡಿಯೇಷನ್ ಬಳಕೆ ಮಾಡಲಾಗುತ್ತೆ ರೇಂಜ್ ಕಮ್ಮಿ ಮತ್ತೆ ಅದೇನಾದ್ರೂ ಸಾಲಿಡ್ ಆಬ್ಜೆಕ್ಟ್ ಬಂದ್ರೆ ಅದ್ರ ಮೂಲಕ ಟ್ರಾವೆಲ್ ಆಗೋದಿಲ್ಲ ಅವಗೆಂಪು ಕಿರಣ ಇನ್ಫ್ರಾರೆಡ್ ರೇಡಿಯೇಷನ್ ಆಗಿರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಂನಲ್ಲಿ ಕಂಡುಬರುತ್ತೆ ಇನ್ಫ್ರಾರೆಡ್ ರೇಡಿಯೇಷನ್ ಅವಗೆಂಪು ಕಿರಣ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್ ಕ್ಯಾನ್ ಹಿಯರ್ ಅಲ್ಟ್ರಾಸೋನಿಕ್ ಸೌಂಡ್ ಶ್ರವಣಾತೀತ ತರಂಗವನ್ನು ಶ್ರವಣ ಅತೀತ ತರಂಗವನ್ನು ಯಾವ ಪ್ರಾಣಿಗಳು ಕೇಳಿಸ್ಕೊಳ್ಬಹುದು ರ್ಯಾಟ್ ಇಲಿ ಸ್ಕ್ವಿರಲ್ ಅಳಿಲು ಕ್ಯಾಟ್ ಬೆಕ್ಕು ಬ್ಯಾಟ್ ಬಾವಲಿ ಫ್ಲೈಯಿಂಗ್ ಮ್ಯಾಮಲ್ ಹಾರಾಡುವ ಸಸ್ತನಿಯಾಗಿರುತ್ತೆ ಬಾವಲಿ ಮರಿ ಹಾಕುತ್ತೆ ಆ ಮರಿಗಳಿಗೆ ಹಾಲು ಉಣ್ಸುವಂಥ ಸಾಮರ್ಥ್ಯ ಹೊಂದಿದ ಮೆಮರಿ ಗ್ಲ್ಯಾನ್ಸ್ ಅನ್ನು ಹೊಂದಿರುತ್ತ ಟ್ವೆಂಟಿ ಹಾಡ್ಸ್ ಇಂದ ಟ್ವೆಂಟಿ ಕಿಲೋ ಹಾರ್ಟ್ಸ್ ರೇಂಜಿನ ಫ್ರೀಕ್ವೆನ್ಸಿಯನ್ನು ಹ್ಯೂಮನ್ ಆಡಿಬಲ್ ರೇಂಜ್ ಅಂತ ಕರೀತಾರೆ ಆ ರೇಂಜಲ್ಲಿರೋ ಫ್ರೀಕ್ವೆನ್ಸಿ ನಮ್ಗೆ ಇವಿಗೆ ಕೇಳಿಸುತ್ತೆ ಆ ಟ್ವೆಂಟಿ ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇರೋ ಸೌಂಡನ್ನು ಇನ್ಫ್ರಾಸೋನಿಕ್ ಸೌಂಡ್ ಅಂತ ಕರೀತಾರೆ ನಮಗೆ ಕೇಳಿಸಲ್ಲ ಅದು ಆ ಇಪ್ಪತ್ತು ಕಿಲೋ ಹರ್ಡ್ಸ್ಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇರೋ ಸೌಂಡ್ ಅನ್ನ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರೀತಾರೆ ತರಂಗ ಬಾವಲಿಗಳು ನಿಶಾಚರಿ ಜೀವಿ ನಿಶಾಚರಿ ನೈಟ್ ಟೈಮ್ ಆಕ್ಟಿವ್ ಆಗಿರತ್ತೆ ರಾತ್ರಿ ಹೊತ್ತು ಆಕ್ಟಿವ್ ಆಗಿರುತ್ತೆ ನಾಕ್ಟರ್ನಲ್ ಅನಿಮಲ್ಸ್ ಅಂತ ಕರೀತಾರೆ ರಾತ್ರಿ ಹೊತ್ತು ನ್ಯಾವಿಗೇಷನ್ ಮಾಡಬೇಕಲ್ವಾ ಹಾರಾಡ್ಬೇಕಲ್ವ ಕಣ್ ಕಾಣಿಸುತ್ತೆ ಬಾವಲಿಗೆ ಬಟ್ ನೈಟ್ ಟೈಮ್ ಕತ್ಲ ಇರುತ್ತೆ ತಾನೆ ಹಾಗಾಗಿ ರಾತ್ರಿ ಹೊತ್ತು ನ್ಯಾವಿಗೇಷನ್ ಮಾಡೋದಕ್ಕೆ ಆಹಾರ ಹುಡ್ಕೋದಕ್ಕೆ ಅಲ್ಟ್ರಾಸೋನಿಕ್ ಸೌಂಡ್ ಶ್ರವಣಾತಿ ತರಂಗ ಬಳಕೆ ಮಾಡಿಕೊಡುತ್ತೆ ನಮಗೆ ಕೇಳಿಸಲ್ಲ ಅದು ಹೊಟ್ಟೆ ಒಳಗಡೆ ಮಗು ಹೆಂಗೆ ಡೆವಲಪ್ ಆಗ್ತಾ ಇದೆ ಚೆಕ್ ಮಾಡೋದಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರಲ್ವಾ ಅವಾಗಲೂ ಈ ಅಲ್ಟ್ರಾಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಬಟ್ ಆ ಸೌಂಡ್ ನಮಗೆ ಕೇಳಿಸೋದಿಲ್ಲ ಡೇಂಜರ್ ಸಿಗ್ನಲ್ಸ್ ಆರ್ ಜನರಲಿ ರೆಡ್ ಆಸ್ ರೆಡ್ ಲೈಟ್ ಬೆಳಗ್ಗೆ ಕ್ಲಾಸ್ ಕೂಡ ಡಿಸ್ಕಸ್ ಮಾಡಿದ್ವಿ ಪ್ರಶ್ನೆಯನ್ನ ಅಪಾಯದ ಸಂಕೇತಗಳು ನಾರ್ಮಲ್ ಆಗಿ ಕೆಂಪು ಬಣ್ಣದಲ್ಲಿ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಲೀಸ್ಟ್ ಬ್ರೈಟ್ ಕಡಿಮೆ ಪ್ರಕಾಶಮಾನ ಅಂಡರ್ಗೋಸ್ ಲೀಸ್ಟ್ ಡೇವಿಯೇಷನ್ ಕನಿಷ್ಠ ವಿಚಲನಕ್ಕೆ ಒಳಗಾಗುತ್ತೆಲಾಸಿಟಿ ಗಿವ್ಸ್ ಕಂಫರ್ಟ್ ಟು ಐ ಅಂತ ಹೇಳ್ತಾ ಕೆಂಪು ಬಣ್ಣ ಲಾಂಗರ್ ವೇವ್ಲ್ ಅಂತ ಹೊಂದಿದ ತರಂಗಾಂತರ ಜಾಸ್ತಿ ಇರುತ್ತ ಮತ್ತು ಲೀಸ್ಟ್ ಸ್ಕ್ಯಾಟರ್ಡ್ ಆಗಿದೆ ಕಡಿಮೆ ಚದುರುವಿಕೆ ಆಗತ್ತ ಲೀಸ್ಟ್ ಸ್ಕ್ಯಾಟರ್ಡ್ ಆಗಿದೆ ಕಡಿಮೆ ಚದುರುವಿಕೆ ಆಗ್ತಾ ಇದೆ ಮತ್ತು ಟ್ರಾವೆಲ್ ಆಗೋ ಪಾತಿಂದ ಜಾಸ್ತಿ ಬಾಗೋದಿಲ್ಲ ಬೆಂಡ್ ಲಾಂಗರ್ ಡೀವಿಯೇಟ್ ಆಗುವುದಿಲ್ಲ ತುಂಬಾ ದೂರಕ್ಕೆ ಆಗುತ್ತೆ ಲೀಸ್ಟ್ ಸ್ಕ್ಯಾಟರ್ಡ್ ಕಡಿಮೆ ಚದುರುವಿಕೆ ಆಗುತ್ತೆ ಹಾಗೂ ಲೀಸ್ಟ್ ಡಿವಿಯೇಟೆಡ್ ಆಗಿದೆ ನ್ಯೂಕ್ಲಿಯರ್ ಪವರ್ ಈಸ್ ಡ್ಯಾಶ್ ಥರ್ಮಲ್ ಪವರ್ ಪರಮಾಣು ಶಕ್ತಿ ಉಷ್ಣ ಶಕ್ತಿ ಹೋಲಿಸಿದ್ರೆ ಏನಾಗಿರುತ್ತೆ ಅದಕ್ಕಿಂತ ದುಡ್ಡು ಕಮ್ಮಿನಾ ಕಾಸ್ಟ್ಲಿ ದುಡ್ ಜಾಸ್ತಿನ ಈಕ್ವಲ್ ಇನ್ ಅಮೌಂಟ್ ದುಡ್ಡು ಅಷ್ಟೇ ಆಗಿರತ್ತಾ ಕಾನ್ಪಿ ಡಿಟಮೆಂಟ್ ಹಂಗಲ್ಲ ನಿರ್ಧಾರ ಮಾಡಕ್ಕಾಗಲ್ವಾ ಏನಾಗಿದೆ ಮಾಡಿ ನ್ಯೂಕ್ಲಿಯರ್ ಪವರು ಇವಾಗ ಅಣುಸ್ಥಾವರದಿಂದ ಒಂದು ಯೂನಿಟ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಓಕೆನಾ ಒಂದು ಯೂನಿಟ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗ್ತಾ ಇದೂಕ್ಲಿಯರ್ ಪವರ್ ಇಂದ ಇನ್ನ ಒಂದು ಯೂನಿಟ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗ್ತಾ ಇದರ್ಮಲ್ ಪವರ್ ಇಂದ ಯಾವುದು ಕಾಸ್ಟ್ಲಿ ಅಂತ ಕೇಳಿದ್ರೆ ಕಡಿಮೆ ಇಂಧನ ಸಾಕು ನ್ಯೂಕ್ಲಿಯರ್ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಕೆಲವೇ ಕೆಲವು ಗ್ರಾಮ್ಸ್ ಅಷ್ಟು ಸಾಕು ಅದೇ ಸಾವಿರಾರು ಕೆ ಜಿ ಅಷ್ಟು ಬೇಕು ಕಲ್ಲಿದ್ಲು ಥರ್ಮಲ್ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ಥರ್ಮಲಲ್ಲಿ ಹಾಗಾಗಿ ಯಾವುದು ಕಾಸ್ಟ್ಲಿ ಆಗಿರುತ್ತೆ ಕಾಸ್ಟ್ಲಿ ಥರ್ಮಲ್ ಆಗಿರುತ್ತೆ ಜಾಸ್ತಿ ಶಕ್ತಿ ಉತ್ಪಾದನೆ ಮಾಡೋದು ನ್ಯೂಕ್ಲಿಯರು ಕಡಿಮೆ ಇಂಧನ ಬಳಕೆ ಆಗೋದು ನ್ಯೂಕ್ಲಿಯರು ಬಟ್ ದುಡ್ಡು ಯಾವುದಕ್ಕೆ ಜಾಸ್ತಿ ಆಗಿರುತ್ತೆ ಥರ್ಮಲ್ ಕಾಸ್ಟ್ಲಿ ಆಗಿರುತ್ತೆ ನ್ಯೂಕ್ಲಿಯರ್ ಪವರು ಚೀಪ್ ಆಗಿದೆ ದುಡ್ಡು ಕಮ್ಮಿ ಆಗಿರುತ್ತೆ ಸರ್ ಕಾಸ್ಟ್ಲಿ ಅಂತ ಯಾಕೆ ಅನ್ಸುತ್ತೆ ನಿಮಗೆ ರೇಡಿಯೇಷನ್ ಬರುತ್ತೆ ಅದು ಹಾನಿಕಾರಕ ಅದಕ್ಕೆ ಕಾಸ್ಟ್ಲಿ ಅನ್ಸುತ್ತೆ ಹೌದು ಸೈಡ್ ಎಫೆಕ್ಟ್ಸ್ ಇದೆ ರೇಡಿಯೇಷನ್ ಬರುತ್ತೆ ನಿಜ ಆದರೆ ಕಡಿಮೆ ಇಂಧನ ಬಳಕೆ ಆಗ್ತಾ ಇದೆ ಅಲ್ವಾ ಜಾಸ್ತಿ ಶಕ್ತಿ ಉತ್ಪಾದನೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಚೀಪ್ ಆಗದ ನ್ಯೂಕ್ಲಿಯರ್ ಎನರ್ಜಿ ಕಂಪಾರಿ ಚೀಪ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಈಸ್ ಪೊಸಿಷನ್ ಅಟ್ ಎ ಡಿಸ್ಟೆನ್ಸ್ ಆಫ್ ಹೌ ಮೆನಿ ಕಿಲೋಮೀಟರ್ಸ್ ಅಬೋ ಮೀನ್ ಸಿ ಲೆವೆಲ್ ಭೂಸ್ಥಿರ ಕಕ್ಷೆಯ ಉಪಗ್ರಹವನ್ನು ಭೂಸ್ಥಿರ ಕಕ್ಷೆ ಸಮುದ್ರ ಮಟ್ಟದಿಂದ ಸರಾಸರಿ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರಿಸಲಾಗಿದೆ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಮೂವತ್ತೆಂಟು ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಇರಿಸಲಾಗಿದೆ ಅನ್ಅಕಡೆಮಿ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ರೆಗ್ಯುಲರ್ ಆಗಿ ನೋಡ್ತಾ ಇರಿ ಕ್ಲಾಸ್ಗಳಿರುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಸ್ಪೆಷಲ್ ಕ್ಲಾಸ್ ತೊಗೊಳ್ತೀನಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ಯಾಟಗರಿಯನ್ನು ಫಾಲೋ ಮಾಡ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಮೂವತ್ತಾರು ಸಾವಿರ ಅಂತ ಕೆಲವು ಬುಕ್ ಅಲ್ಲಿ ಕೊಟ್ಟಿರ್ತಾರೆ ಅಪ್ರಾಕ್ಸಿಮೇಟ್ ಇಂಪಾರ್ಟೆಂಟು ಇಂಪಾರ್ಟೆಂಟ್ ಎಕ್ಸಾಕ್ಟ್ ವ್ಯಾಲ್ಯೂ ಮೆನ್ಷನ್ ಮಾಡಿರ್ತಾರೆ ಗೊತ್ತಿರಬೇಕು ಮೂವತ್ತೈದು ಸಾವಿರದ ಏಳ್ನೂರ ಎಂಬತ್ತಾರು ಕಿಲೋಮೀಟರ್ ಆಗಿರುತ್ತೆ ತರ್ಟಿ ಫೈವ್ ಸೆವೆನ್ ಸಿಕ್ಸ್ ಕಿಲೋಮೀಟರ್ಸ್ ಆಗಿರುತ್ತೆ ಕೇಳಿದಾರೆ ಯು ಪಿ ಎಸ್ ಎಕ್ಸಾಮಿನೇಷನ್ ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ಟು ಆ ಮೂವತ್ತೈದು ಸಾವಿರದ ಎಂಬತ್ತಾರು ಕಿಲೋಮೀಟರ್ ದೂರದ ಕಕ್ಷೆನ ನಲ್ಲಿ ಒಂದು ಪ್ಲೇಸ್ ಮಾಡಿದ್ರೆ ನೋಡಿ ಭೂಮಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ರೌಂಡ್ ಹಾಕೊಳ್ಳುತ್ತಲ್ವ ತನ್ನದೇ ಕಕ್ಷೆಯಲ್ಲಿ ಅದು ಕೂಡ ಇಪ್ಪತ್ನಾಲ್ಕು ಗಂಟೆಗೆ ಭೂಮಿ ಸುತ್ತ ಒಂದು ರೌಂಡ್ ಹಾಕೊಳ್ಳುತ್ತೆ ಅಂದ್ರೆ ನಮ್ಮೂರಿನ ಮೇಲೆ ಒಂದು ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ರೆ ಯಾವಾಗ್ಲೂ ಕೂಡ ಅದೇ ಜಾಗದಲ್ಲಿ ಇರೋ ಥರ ಭಾಸ ಆಗುತ್ತೆ ಯಾಕೆ ಎರಡು ಕೂಡ ಸೇಮ್ ಬಿಡಲ್ ಸುತ್ತುತ್ತಾ ಇದೆ ಹೌದಲ್ವ ಹಾಗಾಗಿ ಒಂದೇ ಜಾಗದಲ್ಲಿರೋ ತರ ಫೀಲ್ ಆಗ್ತಾ ಇರುತ್ತೆ ಅಂತ ಕರೀತಾರೆ ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತ ಕರೀತಾರೆ ಆ ಕಕ್ಷೆಯನ್ನ ಆರ್ಬಿಟ್ ಅನ್ನ ಸಿಡರೋಸಿಸ್ ಈಸ್ ಡಿಸೀಸ್ ಕಾಸ್ಡ್ ಬೈ ದ ಇನ್ಹಲೇಷನ್ ಆಫ್ ಸಿಡರೋಸಿಸ್ ಅನ್ನೋದು ರೋಗ ಏನನ್ನ ಇನ್ಹೇಲ್ ಮಾಡೋದ್ರಿಂದ ಉಸಿರಾಡೋದ್ರಿಂದ ಉಂಟಾಗುತ್ತೆ ಸಿಲಿಕಾ ಧೂಳು ಕಬ್ಬಿಣದ ಧೂಳು ಜಿಂಕ್ ಸತುವಿನ ಧೂಳು ಕೋಲ್ ಕಲಿದ ಧೂಳು ಅಂತ ಹೇಳ್ತಾ ಇದ್ದಾರೆ ಮ್ಯಾಗ್ನೆಟೈಟ್ ಹೆಮಟೈಟ್ ಲೆಮೋನೈಟ್ ಸಿಡರೈಟ್ ಇವೆಲ್ಲ ಕೂಡ ಓರ್ಸ್ ಆಫ್ ಐರನ್ ಕಬ್ಬಿಣದಾದಿರು ಆಗಿರುತ್ತೆ ಈ ವೆಲ್ಡಿಂಗ್ ಮಾಡೋರು ಮೆಷಿನಿಂಗ್ ಮಾಡೋರು ವರ್ಕ್ ಎಕ್ಸೆಟ್ರಾ ಮಾಡ್ತಾರಲ್ವಾ ಅವರಿಗೆ ಈ ತರ ತೊಂದರೆ ಜಾಸ್ತಿ ಸಿಡರೋಸಿಸ್ ಇನ್ಹೆಲೇಷನ್ ಶ್ವಾಸಕೋಶದಲ್ಲೆಲ್ಲ ಚಿಕ್ಕ ಚಿಕ್ಕ ಐರನ್ ಪಾರ್ಟಿಕಲ್ಸ್ ಕೂತಿರುತ್ತೆ ಎಕ್ಸ್ ರೇ ಮಾಡಿ ಕ್ರಾಸ್ ಚೆಕ್ ಮಾಡಬಹುದು ಆ ರೋಗವನ್ನ ಸಿಡರೋಸಿಸ್ ಅಂತ ಕರೀತಾರೆ ಕಬ್ಬಿಣದ ಧೂಳಿನ ಕಣಗಳನ್ನು ಉಸಿರಾಡೋದ್ರಿಂದ ಉಂಟಾಗ್ತಾ ಇದೆ ಸಿಲಿಕಾಡಷ್ಟು ಸಿಲಿಕೋಸಿಸ್ ಎ ಬಾಂಬ್ ಎಕ್ಸ್ಪ್ಲೋರ್ಸ್ ಆನ್ ದ ಮೂನ್ ಯು ವಿಲ್ ಹಿಯರ್ ಇಟ್ಸ್ ಸೌಂಡ್ ಆನ್ ಅರ್ತ್ ಆಫ್ಟರ್ ಚಂದ್ರನ ಮೇಲೆ ಒಂದು ಬಾಂಬ್ ಸ್ಫೋಟ ಆಗಿದೆ ನಿಮಗೆ ಎಷ್ಟು ಸಮಯದ ನಂತರ ಆ ಶಬ್ದ ಕೇಳುತ್ತೆ ಭೂಮಿಲಿ ಕೂತಿರೋರಿಗೆ ಅಂತ ಕೇಳ್ತಾ ಇದ್ದಾರೆ ಇಪ್ಪತ್ತು ನಿಮಿಷ ಎರಡು ಗಂಟೆ ಇಪ್ಪತ್ತು ನಿಮಿಷ ಮೂರು ಪಾಯಿಂಟ್ ಏಳು ನಿಮಿಷ ಯು ಕಾಂಟ್ ಹಿಯರ್ ದ ಸೌಂಡ್ ಆಫ್ ಎಕ್ಸ್ಪ್ಲೋಜನ್ ನೀವು ಸ್ಫೋಟದ ಶಬ್ದವನ್ನು ಕೇಳಲ್ಲ ಕೇಳಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಂಬ್ ಎಕ್ಸ್ಪ್ಲೋಡ್ಸ್ ಆನ್ ದ ಮೂನ್ ಯು ವಿಲ್ ಹಿಯರ್ ಇಟ್ಸ್ ಸೌಂಡ್ ಆನ್ ಅರ್ಥ್ ಆಫ್ಟರ್ ಅಂತ ಹೇಳ್ತಾ ಇದಾರೆ ಚಂದ್ರನ ಮೇಲೆ ಬಾಂಬ್ ಸ್ಫೋಟ ಆದ್ರೆ ಎಷ್ಟು ಸಮಯದ ನಂತರ ನಮಗೆ ಕೇಳಿಸುತ್ತೆ ಚಂದ್ರನಲ್ಲಿ ಯಾವುದೇ ವಾತಾವರಣ ಇಲ್ಲ ಅಟ್ಮಾಸ್ಫಿಯರ್ ಇಲ್ಲ ಸೌಂಡ್ ಟ್ರಾವೆಲ್ ಆಗೋದಿಕ್ಕೆ ಮಾಧ್ಯಮ ಮೀಡಿಯಂ ಬೇಕು ಹಾಗಾಗಿ ಚಂದ್ರನಲ್ಲಿ ಬಾಂಬ್ ಸ್ಫೋಟ ಆದ್ರೆ ನಮ್ಗೆ ಕೇಳಿಸಲ್ಲ ನೋಡಬಹುದಾ ಭೂಮಿಗೆ ಕಾಣುವ ಚಂದ್ರನ ಭಾಗ ಆಗಿದ್ರೆ ನೋಡಬಹುದೇನೋ ನೋಡಬಹುದು ಬಟ್ ಸೌಂಡ್ ಕೇಳಿಸೋದಿಲ್ಲ ಶಬ್ದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅಲ್ಲಿ ನಿರ್ವಾತದಲ್ಲಿ ಸೌಂಡ್ ಟ್ರಾವೆಲ್ ಆಗೋದಿಲ್ಲ ಅಲ್ಲಿ ಸೌಂಡ್ ಟ್ರಾವೆಲ್ ಆಗೋಲ್ಲ ಇನ್ಕ್ರೀಸ್ಡ್ ಆರ್ ಬಿ ಸಿಸ್ ಇನ್ ಬ್ಲಡ್ ಲೀಡ್ಸ್ ಟು ಎ ಕಂಡೀಷನ್ ಕಾಲ್ಡ್ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಪ್ರಮಾಣ ಜಾಸ್ತಿ ಆದರೆ ಆ ಕಂಡೀಷನ್ಗೆ ಏನಂತ ಕರೀತಾರೆ ಅನಿಮಿಯಾ ಹಿಮೋಫೀಲಿಯಾ ಪಾಲಿಸಿಥೇಮಿಯಾ ಲ್ಯುಕೇಮಿಯಾ ಏನಾಗಿರುತ್ತೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಪ್ರಮಾಣ ಜಾಸ್ತಿ ಆದ್ರೆ ಏನಂತ ಕರೆಯಲಾಗುತ್ತೆ ಆಕ್ಸಿಜನ್ ಕ್ಯಾರಿಯರ್ ಆಫ್ ಹ್ಯೂಮನ್ ಬ್ಲಡ್ ಆಗಿರುತ್ತೆ ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣದ ಭಾಗ ಆಗಿದೆ ಹಿಮೋಗ್ಲೋಬಿನ್ ರಕ್ತಕ್ಕೆ ಕೆಂಪು ಬಣ್ಣ ನೀಡುತ್ತೆ ಹಿಮೋಗ್ಲೋಬಿನ್ ಹೌದಲ್ವಾ ಈ ಕೆಂಪು ರಕ್ತ ಕಣಗಳ ಪ್ರಮಾಣ ಕಡಿಮೆ ಆದ್ರೆ ರಕ್ತಹೀನತೆ ಅನೀಮಿಯಾ ಅಂತ ಕರಿತೀವಿ ಕಬ್ಬಿಣದ ಕೊರತೆಯಿಂದ ಉಂಟಾಗುತ್ತೆ ಐರನ್ ಡಿಫಿಷಿಯನ್ಸಿ ಆದ್ರೆ ಕಬ್ಬಿಣದ ಕೊರತೆ ಆದ್ರೆ ಹಿಮೋಫೀಲಿಯಾ ಅಂದ್ರ ರಾಯಲ್ ಡಿಸೀಸ್ ಅಂತ ಕರೀತಾರೆ ಕುಸುಮ ರೋಗ ಅಂತ ಕರೀತಾರೆ ಬ್ರಿಟನ್ ರಾಜಮನೆತನದಲ್ಲಿ ಆನುವಂಶಿಕವಾಗಿ ಕಂಡು ಗಾಯ ಆದ್ರೆ ರಕ್ತ ಹೆಪ್ಪುಗಟ್ಟಲ್ಲ ಬ್ಲಡ್ ಕ್ಲಾಟ್ ಆಗ್ತಾ ಇಲ್ಲ ಹಿಮೋಫೀಲಿಯಾ ಅಂತ ಕರೀತಾರೆ ಬ್ಲಡ್ ಕ್ಲಾಟ್ ಆಗ್ತಾ ಇಲ್ಲ ಹಿಮೋಫೀಲಿಯಾ ರಾಯಲ್ ಡಿಸೀಸು ಪಾಲಿಸಿಥೇಮಿಯಾ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಪ್ರಮಾಣ ಜಾಸ್ತಿ ಆಗಿದೆ ಆರ್ ಬಿ ಸಿ ಕೌಂಟ್ ಜಾಸ್ತಿ ಆಗಿರುತ್ತೆ ಪಾಲಿಸಿಥೇಮಿಯ ಕೆಂಪು ರಕ್ತ ಕಣಗಳ ಪ್ರಮಾಣ ತುಂಬ ಜಾಸ್ತಿ ಆಗ್ಬಿಟ್ರೆ ಆರ್ ಬಿ ಸಿ ಕೌಂಟು ರಕ್ತ ಏನಾಗುತ್ತೆ ಗಟ್ಟಿ ಆಗುತ್ತೆ ತುಂಬ ಆರ್ ಬಿ ಸಿ ಜಾಸ್ತಿ ಆದ್ರೆ ಅವಾಗ ರಕ್ತದ ಹರಿವು ನಿಧಾನ ಆಗುತ್ತೆ ಗಟ್ಟಿ ಆಗುತ್ತೆ ಅಂದ್ರೆ ವಿಸ್ಕಾಸಿಟಿ ಸ್ನಿಗ್ನತೆ ಜಾಸ್ತಿ ಆಗಿದೆ ಬ್ಲಡ್ ಫ್ಲೋ ಸ್ಲೋ ಆಗುತ್ತೆ ಅವಾಗಲೂ ಸುಸ್ತಾಗುತ್ತೆ ಅವಾಗ್ಲೂ ನಿಶಕ್ತಿ ಆಗುತ್ತೆ ಪಾಲಿಸಥೇಮಿಯಾ ಅಂತ ಕರೀತಾರೆ ಆರ್ ಬಿ ಸಿ ತುಂಬಾ ಜಾಸ್ತಿ ಇದ್ರೂ ಕಷ್ಟ ಕಮ್ಮಿ ಇದ್ರೂ ಕಷ್ಟ ಕರೆಕ್ಟ್ ಆಗಿರಬೇಕು ಲ್ಯುಕೇಮಿಯಾ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಆಗಿರುತ್ತೆ ರಕ್ತದಲ್ಲಿ ಬಿಳಿ ರಕ್ತ ಕಣಗಳ ಪ್ರಮಾಣ ಅಬ್ನಾರ್ಮಲ್ ಆಗಿ ಜಾಸ್ತಿ ಆಗ್ಬಿಟ್ಟಿರುತ್ತೆ ತುಂಬಾ ಹೆಚ್ಚಾಗಿರುತ್ತೆ ಲ್ಯುಕೇಮಿಯಾ ಅಂತ ಕರೀತಾರೆ ಬ್ಲಡ್ ಕ್ಯಾನ್ಸರ್ ಆಗಿರುತ್ತೆ ಎ ಪಾರ್ಟಿಕಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವಾರ್ಡ್ ವೆನ್ ಇಟ್ ರೀಚಸ್ ದ ಹೈಯೆಸ್ಟ್ ಪಾಯಿಂಟ್ ಇಟ್ ಹ್ಯಾಸ್ ಅಂತ ಕೇಳ್ತಾ ಇದ್ದಾರೆ ಒಂದು ವಸ್ತುವನ್ನ ನಿಮ್ಮತ್ರ ಹತ್ರ ಒಂದು ಬಾಲ್ ಇದೆ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಅದನ್ನ ವರ್ಟಿಕಲ್ ಆಗಿ ಮೇಲೆಸಿತಾ ಇದ್ದೀರ ಓಕೆನಾ ಆ ಬಾಲ್ ಹೋಗ್ಬಿಟ್ಟು ಹೈಯೆಸ್ಟ್ ಪಾಯಿಂಟ್ ರೀಚ್ ಆದಾಗ ಏನು ಹೊಂದಿರುತ್ತೆ ಬಾಲು ರೀಚ್ ಆಯಿತು ಅದೇ ಮ್ಯಾಕ್ಸಿಮಮ್ ಹೈಯೆಸ್ಟ್ ಪಾಯಿಂಟ್ ಡೌನ್ವರ್ಡ್ ಆಕ್ಸಲರೇಷನ್ ಕೆಳಮುಖವಾದ ವೇಗವರ್ಧನೆ ಅಪ್ವರ್ಡ್ ಆಕ್ಸಲರೇಷನ್ ಮೇಲ್ಮುಖವಾದ ವೇಗವರ್ಧನೆ ಡೌನ್ವರ್ಡ್ ವೆಲಾಸಿಟಿ ಕೆಳಮುಖವಾದ ವೇಗ ಹಾರಿಸೆಂಟಲ್ ವೆಲಾಸಿಟಿ ಅಂತ ಹೇಳ್ತಾ ಇದ್ದಾರೆ ಟಾಮ್ ರೋಡ್ರನ್ನರು ಜೆರಿ ಅದು ಇದು ಕಾಟನ್ ನೋಡಿರ್ತೀರಾ ಓಕೆನಾ ಆ ರೋಡ್ ರನ್ನರು ಹೋಗ್ಬಿಟ್ಟು ರೋಡಿಂದ ಹೊರಗಡೆಗೆ ಅದು ಫಾಕ್ಸ್ ಇರುತ್ತಲ್ಲ ಹೋದಾಗ ಏನಾಗುತ್ತೆ ಒಂದು ಸೆಕೆಂಡ್ ಕೆಳಗಡೆ ನೋಡುತ್ತೆ ಹೌದಲ್ವಾ ಆಮೇಲೆ ಕೆಳಗಡೆ ಬೀಳುತ್ತೆ ತಾನೆ ಆ ಪಾಯಿಂಟ್ ಅಲ್ಲಿ ಇರುತ್ತೆ ಗುರುತ್ವಾಕರ್ಷಣ ಬಲ ಕೆಳಗಡೆ ನೋಡಿದ ತಕ್ಷಣ ಆಕ್ಟ್ ಗ್ರಾವಿಟೇಷನಲ್ ಹಾಗೆ ಬಾಲ್ ಆ ಹೈಯೆಸ್ಟ್ ಪಾಯಿಂಟ್ ರೀಚ್ ಆದಾಗ ಮೇಲೆ ಆಕ್ಟ್ ಆಗ್ತಾ ಇರುತ್ತೆ ಮೇಲೆ ಕಸಿಬೇಕಾದ್ರೆ ಫೋರ್ಸ್ ಹಾಕ್ಬಿಟ್ಟು ಮೇಲೆ ಹೌದಾ ಆ ಹೈಯೆಸ್ಟ್ ಪಾಯಿಂಟ್ ರೀಚ್ ಆದ್ಮೇಲೆ ಮೇಲೆ ಕೂಕಕ್ಕೆ ಬಲ ಇಲ್ಲ ಎಷ್ಟಿರೋದೆಲ್ಲ ಖಾಲಿ ಆಗೋಯ್ತು ಫೋರ್ಸು ಡೌನ್ವರ್ಡ್ ಆಕ್ಸಲರೇಷನ್ ಭೂಮಿಯ ಗುರುತ್ವಾಕರ್ಷಣ ಬಲದ ಕಾರಣದಿಂದ ಭೂಮಿಯ ಗ್ರಾವಿಟೇಷನಲ್ ಫೋರ್ಸ್ ಕಾರಣದಿಂದ ಡೌನ್ವರ್ಡ್ ಆಕ್ಸಲರೇಷನ್ ಆಕ್ಟ್ ಆಗುತ್ತೆ ಎಷ್ಟದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸ್ಮಾಲ್ ಎಟರ್ಜಿ ಆಕ್ಟ್ ಆಗುತ್ತೆ ಗುರುತ್ವಾಕರ್ಷಣ ಬಲದ ಕಾರಣದಿಂದ ಕೆಳಮುಖವಾದ ವೇಗವರ್ಧನೆ ಡೌನ್ವರ್ಡ್ ಆಕ್ಸಲರೇಷನ್ ಕಂಡು ಬರುತ್ತೆ ಒನ್ ವಿ ಸಿ ಅನ್ ಆಬ್ಜೆಕ್ಟ್ ದ ಇಮೇಜ್ ಫಾರ್ಮ್ ನನ್ ದ ರೆಟಿನಾ ಈಸ್ ಒಂದು ವಸ್ತುವನ್ನು ನಾವು ನೋಡಿದ್ರೆ ರೆಟಿನಾ ಮೇಲೆ ಉಂಟಾದ ಪ್ರತಿಬಿಂಬ ಹೇಗಿರುತ್ತೆ ರಿಯಲ್ ಅಂಡ್ ಇನ್ವರ್ಟೆಡ್ ನೈಜ ಹಾಗೂ ತಲೆ ಕೆಳಗಾದ ರಿಯಲ್ ಅಂಡ್ ಎರೆಕ್ಟ್ ನೈಜ ಮತ್ತು ನೇರ ವರ್ಚುಯಲ್ ಅಂಡ್ ಎರೆಕ್ಟ್ ಮಿಥ್ಯಾ ಮತ್ತು ನೇರ ವರ್ಚುಯಲ್ ಅಂಡ್ ಇನ್ವರ್ಟೆಡ್ ಮಿಥ್ಯಾ ಮತ್ತು ತಲೆ ಕೆಳಗಾದ ಯಾರನ್ನು ನೋಡ್ತಾ ಇದ್ದೀರಾ ನಿಮ್ಮ ಕಣ್ಣಿನ ಹಿಂಭಾಗದ ರೆಟಿನಾ ಮೇಲೆ ಯಾವ ರೀತಿ ಅವ್ರ ಪ್ರತಿಬಿಂಬ ಫಾರ್ಮೇಶನ್ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲಿರೋ ವ್ಯಕ್ತಿನ ನೋಡ್ತಾ ಇದ್ದೀರಾ ಓಕೆನಾ ಈ ರೆಟಿನಾ ಮೇಲೆ ಯಾವ ರೀತಿ ಪ್ರತಿಬಿಂಬ ಫಾರ್ಮೇಶನ್ ಆಗುತ್ತೆ ರೆಟಿನಾದ ಸರ್ಫೇಸ್ ನ ಮೇಲೆ ಅವರ ತಲೆ ಕೆಳಗಾದ ಪ್ರತಿಬಿಂಬ ಫಾರ್ಮೇಷನ್ ಆಗಿರುತ್ತೆ ಸರ್ಫೇಸ್ ನ ಮೇಲೆ ಫಾರ್ಮೇಶನ್ ಆದ್ರೆ ರಿಯಲ್ ಇಮೇಜ್ ಅಂತ ಕರೀತಾರೆ ನೈಜ ಪ್ರತಿಬಿಂಬ ಅಂತ ಕರೀತಾರೆ ತಲೆ ಕೆಳಗಾಗಿ ಫಾರ್ಮೇಶನ್ ಆಗಿದೆ ಅಲ್ವಾ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಆಗಿದೆ ನೈಜ ಹಾಗೂ ತಲೆ ಕೆಳಗಾದ ಪ್ರತಿಬಿಂಬ ಫಾರ್ಮೇಶನ್ ಆಗ್ತಾ ಇದೆ ಮಾನವನ ಕಣ್ಣಿನ ಜೀವಂತ ಅಂಗಾಂಶಗಳಲ್ಲಿ ಯಾವುದು ರಕ್ತನಾಳವನ್ನು ಹೊಂದಿಲ್ಲ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಲಿವಿಂಗ್ ಟಿಶ್ಯೂ ಆಫ್ ದ ಹ್ಯೂಮನ್ ಐ ಡಸ್ ನಾಟ್ ಹ್ಯಾವ್ ಬ್ಲಡ್ ವೆಸಲ್ಸ್ ಯಾವುದರಲ್ಲಿ ಬ್ಲಡ್ ವೆಸಲ್ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಸ್ಕ್ಲೀರಾ ಶ್ವೇತಾಕ್ಷಿ ಪಟ ಪಟಲ ಕಾರ್ನಿಯಾ ಕೊರಾಯ್ಡ್ ಐರಿಸ್ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಸ್ಕ್ಲೀರಾ ಆಪ್ಷನ್ ಬಿ ಕಾರ್ನಿಯಾ ಆಪ್ಷನ್ ಸಿ ಕೊರಾಯ್ಡ್ ಆಪ್ಷನ್ ಡಿ ಐರಿಸ್ ಯಾವುದೇ ರಕ್ತನಾಳ ಹೊಂದಿರದ ಕಣ್ಣಿನ ಭಾಗ ಐ ಟ್ರಾನ್ಸ್ಪ್ಲಾಂಟೇಷನ್ ಕಣ್ಣಿನ ಕಸಿ ಅಂತ ಹೇಳಿದ್ರೆ ಕಾರ್ನಿಯಾ ಕಸಿ ಆಗಿರುತ್ತೆ ಯಾಕೆ ಕಾರ್ನಿಯಾದಲ್ಲಿ ಯಾವುದೇ ಬ್ಲಡ್ ವೆಸಲ್ಸು ರಕ್ತನಾಳ ಇಲ್ಲ ಹಾಗಾಗಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದು ಕಸಿ ಮಾಡೋದು ಸುಲಭ ಆಗಿರುತ್ತೆ ಈಸಿ ಆಗಿರುತ್ತೆ ಸಂಪೂರ್ಣ ಬೇಡರ ಕಣ್ಣಪ್ಪ ತೋರಿಸೋ ತೋರ್ಸೋತರ ಕಣ್ಣನ್ನೇ ಕಿತ್ ಹಾಕಲ್ಲ ಸಂಪೂರ್ಣ ಕಣ್ಣನ್ನೇ ಕಿತ್ ಹಾಕೋದಿಲ್ಲ ಕೇವಲ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಾಗುತ್ತೆ ಕಾರ್ನಿಯಾ ಕಸಿಯನ್ನ ಮಾಡಲಾಗತ್ತ ಸ್ಕ್ಲೀರ ಅಂದ್ರ ವೈಟ್ ಪಾರ್ಟ್ ಆಫ್ ಅವರ್ ಐ ಬಿಳಿ ಭಾಗ ಇದೆ ಅಲ್ವಾ ಅದು ಒಪೇಕ್ ಅಪಾರದರ್ಶಕ ಆಗಿರುತ್ತೆ ಅದಕ್ಕೆನೆ ಹುಳು ಬಿದ್ರೆ ನಮಗೆ ಕಾಣಿಸಲ್ಲ ಯಾಕೆ ಅದು ಒಪೇಕ್ ಅಪಾರದರ್ಶಕವಾಗಿರೋ ಭಾಗ ಆಗಿರತ್ತೆ ಇನ್ನ ಕೊರಡು ಹಿಂಭಾಗ ಕಣ್ಣಿನದ್ದು ಹೀಗಿದೆ ಅಲ್ವಾ ಇಲ್ಲಿಂದ ನೋಡ್ತಾ ಇದ್ದೀರಾ ಅಲ್ವಾ ಈ ಪೋರ್ಷನ್ ಆಗಿರುತ್ತೆ ಕೊರಾಯ್ ಕೋಟು ಸ್ಕ್ಲೀರಾ ವೈಟ್ ಪೋರ್ಷನ್ ಆಗಿರುತ್ತೆ ವೈಟ್ ಪೋರ್ಷನ್ ಸ್ಕ್ಲೀರಾ ಆಗಿರುತ್ತೆ ಇನ್ನ ಐರಿಸ್ ಆಫ್ ಹ್ಯೂಮನ್ ಐ ಬಣ್ಣ ಹೊಂದಿರುವ ಕಣ್ಣಿನ ಭಾಗ ಬ್ಲಾಕು ಬ್ರೌನು ಇದೆಲ್ಲ ಕಲರ್ ಇರುತ್ತೆ ಅಲ್ವಾ ಅದು ಐರಿಸ್ ಆಗಿರುತ್ತೆ ಪ್ಯೂಪಲ್ ಸೈಜ್ ನಿಯಂತ್ರಣ ಮಾಡುತ್ತೆ ಐರಿಸ್ ಇಲ್ಲ ಡಯಾಗ್ರಾಮ್ ನಲ್ಲಿ ನೋಡಿ ಆ ವೈಟ್ ಪಾರ್ಟ್ ಸ್ಕ್ಲೀರಾ ಆಗಿರುತ್ತೆ ಬಿಳಿಯ ಬಣ್ಣದ ಭಾಗ ಇನ್ನ ಐ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಶನ್ ಆಗಿರುತ್ತೆ ಕಾರ್ನಿಯಾ ಕಸಿ ಯಾವುದೇ ರಕ್ತನಾಳ ಹೊಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊರಾಯ್ಡು ಇಲ್ಲಿ ಹಿಂದೆ ಕಂಡು ಬರುತ್ತೆ ಈ ಕವರಿಂಗು ಕಲರ್ಡ್ ಪಾರ್ಟ್ ಆಫ್ ಹ್ಯೂಮನ್ ಐ ಡಾರ್ಕ್ ಮಸ್ಕಲಾಡಾಫ್ರಾಮ್ ಆಗಿರುತ್ತೆ ನೈಲಾನ್ ನಲ್ಲಿ ಉಪಯೋಗಿಸುವ ಪದಾರ್ಥಗಳು ಯಾವುದು ನೈಲಾನ್ ತಯಾರಿಸುವುದಕ್ಕೆ ಏನನ್ನ ಬಳಸಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ನೈಲಾನ್ ತಯಾರಿಸುವುದಕ್ಕೆ ಏನನ್ನ ಬಳಸಲಾಗುತ್ತೆ ಕಾರ್ನಿಯಾದಿಂದ ಬ್ಲಡ್ ಬರಲ್ಲ ರಿಮೂವ್ ಮಾಡಕ್ ಹೋದಾಗ ಕಾರ್ನಿಯಾ ಅಟ್ಯಾಚ್ ಆಗಿರುತ್ತಲ್ವ ಕಣ್ಣಿನ ಭಾಗಗಳಿಗೆ ಅಲ್ಲಿಂದ ಬರುತ್ತೆ ಕಾರ್ನಿಯಾದಲ್ಲಿ ಬರಲ್ಲ ನೈಲಾನ್ ಅಲ್ಲಿ ಉಪಯೋಗಿಸುವ ಪದಾರ್ಥ ಅಡಿಪಿಕ್ ಆ್ಯಸಿಡ್ ಮತ್ತು ಹೆಕ್ಸಾಮಿಥಿಲಿನ್ ಡೈಅಮೈನ್ ಇಥಿಲಿನ್ ಗ್ಲೈಕಾಲ್ ಮತ್ತು ನೈಟ್ರಿಕ್ ಆಮ್ಲ ಹೆಕ್ಸಾಮಿಥಿಲಿನ್ ಡೈಯಮೈನ್ ಮತ್ತು ಆಪ್ತಾಲಿಕ್ ಆಮ್ಲ ಇಥಿಲಿನ್ ಗ್ಲೈಕಾಲ್ ಮತ್ತು ಅಡಿಪಿಕ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಕೇಳಿರೋ ಪ್ರಶ್ನೆ ಕಾಪಿ ಮಾಡಿ ಹಾಕಿದೀನಿ ಫೋಟೋ ತೆಗೆದು ಹಾಗಾಗಿ ಸ್ವಲ್ಪ ಕ್ಲಿಯರ್ ಇಲ್ಲದೆ ಇರಬಹುದು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಡರ ಕಣ್ಣಪ್ಪ ಫಿಲ್ಮಲ್ಲಿ ತೆಗೆಯೋ ತರ ಕಣ್ಣು ತೆಗೆದ್ರೆ ಅವ ಕಣ್ ಬರಲ್ಲ ಕಾರ್ನಿಯಾ ತೆಗೆದು ಹಾಕ್ಬೇಕಷ್ಟ ನೈಲಾನ್ ಪಾಲಿಮರ್ ಆಗಿರತ್ತ ಅದರ ಮಾನೋವರ್ ಯಾವ್ದಪ್ಪ ಅಂತ ಕೇಳಿದ್ರೆ ಫಸ್ಟ್ ಮೊದಲ ಸಂಶ್ಲೇಷಿತನಾರು ಸಿಂಥೆಟಿಕ್ ಫೈಬರ್ ಆಗಿದೆ ನೈಲಾನ್ ಒನ್ ಆಫ್ ದ ಸ್ಟ್ರಾಂಗ್ ಸಿಂಥೆಟಿಕ್ ಫೈಬರ್ ಆಗಿರುತ್ತೆ ಪ್ಯಾರಚೂಟೋ ಸ್ಲೀಪಿಂಗ್ ಬ್ಯಾಗು ರೋಪು ಬಟ್ಟೆಗಳು ಇದನ್ನೆಲ್ಲ ಮಾಡೋದಕ್ಕೆ ಯೂಸ್ ಮಾಡಿಕೊಳ್ತಾರೆ ಅಡಿಪಿಕ್ ಆಮ್ಲಾ ಕಂಡು ಬರುತ್ತೆ ಅಡಿಪಿಕ್ ಆಸಿಡ್ ಹಾಗೂ ಹೆಕ್ಸಾಮಿಥಿಲಿನ್ ಡೈಅಮೈನ್ ಕಂಡು ಬರುತ್ತೆ ಸಿಂಥೆಟಿಕ್ ಮೆಟೀರಿಯಲ್ ಸಂಶ್ಲೇಷಿತ ವಸ್ತು ನೈಲಾನ್ ಮೊದಲ ಸಂಶ್ಲೇಷಿತನಾರು ಅಡಿಪಿಕ್ ಆಸಿಡ್ ಮತ್ತು ಹೆಕ್ಸಾಮಿಥಿಲಿನ್ ಡೈಅಮೈನ್ ಇದರ ಮೋನೋಮರ್ಗಳು ಆಗಿರುತ್ತೆ ಮಾಡಿದ್ದಾರೆ ಸ್ಲೀಪಿಂಗ್ ಬ್ಯಾಗು ಪಾರಚೂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ರಯಾನೋ ಆರ್ಟಿಫಿಷಿಯಲ್ ಸಿಲ್ಕ್ ಕೃತಕ ರೇಷ್ಮೆ ಅಂತ ಕರೀತಾರೆ ರಯಾನಿನ ಮೋನೋಮರ್ ಸೆಲ್ಯುಲೋಸ್ ಆಗಿರುತ್ತೆ ಮೋನೋಮರ್ ಆಫ್ ರಯಾನ್ ಸೆಲ್ಯುಲೋಸ್ ಆಗಿರುತ್ತೆ ಕೆಳಗಿನ ಯಾವ ಮಾನವ ಶಾರೀರಿಕ ವ್ಯವಸ್ಥೆಯಲ್ಲಿ ಬೋಮನ್ಸ್ ಕ್ಯಾಪ್ಸ್ಯೂಲ್ ಕ್ರಿಯಾತ್ಮಕ ಘಟಕವಾಗಿ ಕಾರ್ಯನಿರ್ವಹಿಸುತ್ತೆ ಎಲ್ಲಿ ಕಂಡು ಬರುತ್ತೆ ಬೋಮೆನ್ಸ್ ಕ್ಯಾಪ್ಸೂಲ್ ಅಂತ ಕೇಳ್ತಾ ಇದ್ದಾರೆ ಮನುಷ್ಯನ ದೇಹದ ಯಾವ ಸಿಸ್ಟಮ್ ಅಲ್ಲಿ ಕಂಡು ಬರುತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ರಕ್ತ ಪರಿಚಲನಾ ವ್ಯವಸ್ಥೆ ರೆಸ್ಪಿರೇಟರಿ ಸಿಸ್ಟಮ್ ಉಸಿರಾಟ ವ್ಯವಸ್ಥೆ ವಿಸರ್ಜನಾ ವ್ಯವಸ್ಥೆ ಎಕ್ಸ್ಕ್ರೀಟರಿ ಸಿಸ್ಟಮ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಸಂತಾನೋತ್ಪತ್ತಿ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ సమాలెస్ట్ ఫంక్షనల్ యూనిట్ ఆఫ్ అవర్ ఎక్స్క్రీట్రి సమ్ ఆగితే నెఫ్రాన్ ఆ నెఫ్రాన్ భాగ ఆగిద బోమన్స్ క్యాప్సూల్ స్మాలెస్ట్ ఫంక్షనల్ యూనిట్ ఆఫ్ అవర్ ఎక్స్క్రీట్రి ఆగిద ఆగదనా వ్యూహ నెఫ్రాను ఆ నెఫ్రిన భాగ బోమన్స్ క్యాప్సూల్ గ్లామర క్యాప్సూల్ బోమన్స్ క్యాప్సూల్ ఇలా కూడా ಗ್ಲಾಮರುಲಾರ್ ಕ್ಯಾಪ್ಸ್ಯೂಲ್ ಬೋಮನ್ಸ್ ಕ್ಯಾಪ್ಸ್ಯೂಲ್ ನೆಫ್ರಾನಿನ ಭಾಗ ಆಗಿರುತ್ತೆ ನೆಫ್ರಾನ್ ಫಿಲ್ಟರ್ ಆಗುತ್ತೆ ಬ್ಲಡ್ಡಲ್ಲಿ ಬ್ಲಡ್ ಫಿಲ್ಟರ್ ಆಗಿಬಿಟ್ಟು ಅದರಿಂದ ತ್ಯಾಜ್ಯ ಸಪ್ರೇಟ್ ಆಗಿಬಿಟ್ಟು ಯೂರಿನ್ ಪ್ರೊಡ್ಯೂಸ್ ಆಗುತ್ತೆ ಮೂತ್ರ ಪ್ರೊಡ್ಯೂಸ್ ಆಗ್ತಾ ಇದೆ ಯೂರಿನಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ವಾಟರ್ ಇರುತ್ತೆ ತೊಂಬತ್ತೈದು ಶೇಕಡ ನೀರಿದೆ ಎರಡೂವರೆ ಶೇಕಡ ಯೂರಿಯಾ ಕಂಡು ಬರುತ್ತೆ ಇನ್ನೂ ಎರಡೂವರೆ ಶೇಕಡ ಇನ್ನಿತರ ತ್ಯಾಜ್ಯ ಕಂಡುಬರುತ್ತೆ ಡಿಫ್ರೆಂಟ್ ವೇಸ್ಟ್ಗಳು ಕಂಡುಬರುತ್ತೆ ನೋಡಿ ಮನುಷ್ಯ ಯಾವ ರೂಪದಲ್ಲಿ ತ್ಯಾಜ್ಯವನ್ನು ಹೊರ ಹಾಕ್ತಾನೆ ಅಂತ ಕೇಳಿದ್ರೆ ಯೂರಿಯಾ ರೂಪದಲ್ಲಿ ಆಗಿರುತ್ತೆ ಮುಖ್ಯವಾಗಿ ಎಸ್ಟೀರಿಯಾ ಕೊಲೈ ಎಂಬ ಬ್ಯಾಕ್ಟೀರಿಯಾ ಎಲ್ಕೊಂಡು ಬರುತ್ತೆ ಈ ಕೊಲೈ ಬ್ಯಾಕ್ಟೀರಿಯಾ ಎಲ್ಕೊಂಡು ಬರುತ್ತೆ ಅಂತ ಕೇಳ್ತಾ ಇದಾರೆ ಮನುಷ್ಯನ ಕರಳು ಹ್ಯೂಮನ್ ಇಂಟೆಸ್ಟೈನ್ ಟೆರಿಡೋಫೈಟ್ಸ್ ಪುಚ್ಚ ಸಸ್ಯಗಳು ದ್ವಿದಳ ಸಸ್ಯದ ಬೇರಿನ ಗಂಟುಗಳು ಲೆಗ್ಮಿನಸ್ ಪ್ಲಾಂಟಿನ ರೂಟ್ ನೋಡ್ಯೂಲ್ ಸಾರ್ವಜನಿಕ ಸ್ಥಿರೀಕರಣ ಭತ್ತದ ಗದ್ದೆಗಳು ಫೀಲ್ಡ್ಸ್ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತಲ್ಲ ಅದು ಅಂತ ಹೇಳ್ತಾ ಇದಾರೆ ಕಂಡು ಬರುತ್ತೆ ಈಕ್ವಲೈ ಬ್ಯಾಕ್ಟೀರಿಯಾ ಕೊಲೈ ಈಕ್ವಲೈ ಬ್ಯಾಕ್ಟೀರಿಯಾ ಸಹಜೀವನ ಇದೆ ಮನುಷ್ಯ ಈ ಬ್ಯಾಕ್ಟೀರಿಯಾಗೆ ತನ್ನ ಕರಳಲ್ಲಿ ಇರೋದಕ್ ಜಾಗ ಕೊಟ್ಟಿದ್ದಾನೆ ನಾವ್ ಜಾಗ ಕೊಟ್ಟಿದೀವಿ ನಮಗೆ ಬೇಕಾಗಿರುವಂತಹ ವೈಟಲ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಒದಗಿಸ್ತಾ ಇದೆ ಈ ಎ ಬ್ಯಾಕ್ಟೀರಿಯಾ ಮನುಷ್ಯನ ಕರಳಿನಲ್ಲಿ ಕಂಡು ಬರುತ್ತೆ ಹ್ಯೂಮನ್ ಇಂಟಸ್ಟೈನ್ ಅಲ್ಲಿ ಕಂಡು ಬರುತ್ತೆ ಈಕ್ವಲ್ ಬ್ಯಾಕ್ಟೀರಿಯಾ ಸಹ ಜೀವನ ಸಿಂಬಾಯಿಕ್ ರಿಲೇಶನ್ಶಿಪ್ ನಡೀತಾ ಇದೆ ನಮ್ಮ ಹಾಗೂ ಈ ಬ್ಯಾಕ್ಟೀರಿಯಾದ ನಡುವೆ ಆಲ್ರೆಡಿ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ನಾವೇನಾದರೂ ಕಲುಷಿತ ಆಹಾರ ಕಲುಷಿತ ನೀರಿನ ಮೂಲಕ ಕನ್ಸ್ಯೂಮ್ ಮಾಡಿದ್ರೆ ಅವಾಗ ಏನಾಗುತ್ತೆ ಕಲುಷಿತ ನೀರು ಆಹಾರದ ಮೂಲಕ ಕನ್ಸ್ಯೂಮ್ ಮಾಡಿದ್ರೆ ಫುಡ್ ಪಾಯ್ಸನಿಂಗ್ ಆಗುತ್ತೆ ಅವಾಗ ಫುಡ್ ಪಾಯ್ಸನಿಂಗ್ ಉಂಟಾಗುತ್ತೆ ಮ್ಯೂಚುಲಿಸಮ್ ಹೇಳ್ಬಹುದು ಅಪಧಮನಿಯ ರಕ್ತದ ಒತ್ತಡವನ್ನು ಯಾವ ಸಾಧನದಿಂದ ಅಳೆಯಲಾಗುತ್ತೆ ಆರ್ಟರಿನಲ್ಲಿ ಬ್ಲಡ್ ಪ್ರೆಷರ್ ಅನ್ನ ಯಾವ ಇನ್ಸ್ಟ್ರೂಮೆಂಟ್ ಹೆಲ್ಪ್ ಇಂದ ಮೆಷರ್ ಮಾಡಲಾಗುತ್ತೆ ಪೈಕ್ನೋಮೀಟರ್ ಹಿಪ್ಸೋಮೀಟರ್ ಸ್ಪಿಗ್ಮೋಸ್ಕೋಪ್ ಮ್ಯಾನೋಮೀಟರ್ ಅಂತ ಹೇಳ್ತಾ ಇದ್ದಾರೆ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಯಾವ ಸಾಧನದಿಂದ ಅಳೆಯಲಾಗುತ್ತೆ ಅಪಧಮನಿ ಆರ್ಟರಿಯಲ್ಲಿ ಬ್ಲಡ್ ಪ್ರೆಷರ್ ಅನ್ನ ಹಾಟಿಂದ ಹೊರಗಡೆ ಹೋಗ್ತಾ ಇರೋ ರಕ್ತನಾಳ ಅಪಧಮನಿ ಆರ್ಟರಿ ಆಗಿರುತ್ತೆ ಹಾರ್ಟಿನ ಒಳಗಡೆ ಬರ್ತಾ ಇರುವ ರಕ್ತನಾಳ ಅಭಿಧಮನಿ ವೇನ್ಸ್ ಆಗಿರುತ್ತೆ ಹೊರಗಡೆ ಹೋಗ್ತಾ ಇರೋದು ಆಟರಿ ಒಳಗಡೆ ಬರ್ತಾ ಇರೋದು ವೈನ್ಸ್ ಆಗಿರುತ್ತೆ ಸ್ಪಿಗ್ಮೋ ಮ್ಯಾನೋಮೀಟರ್ ಯೂಸ್ ಮಾಡ್ತಾರೆ ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ಮೆಷರ್ ಮಾಡೋದಕ್ಕೆ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಒನ್ ಟ್ವೆಂಟಿ ಬಾರ್ ಏಯ್ಟಿ ಎಮ್ ಎಮ್ ಆಫ್ ಹೆಚ್ ಜಿ ಆಗಿರುತ್ತೆ ನೂರ ಇಪ್ಪತ್ತು ಬಾರ್ ಎಂಬತ್ತು ಎಮ್ ಎಮ್ ಆಫ್ ಹೆಚ್ ಜಿ ಆಗಿದೆ ಮಿಕ್ಕಿರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ ನೋಡ್ಕೊಳ್ಳೋಣ ಸ್ಪಿಗ್ಮೋ ಮ್ಯಾನೋಮೀಟರ್ ಯೂಸ್ ಮಾಡ್ತಾರೆ ರಕ್ತದ ಒತ್ತಡ ಮೆಷರ್ ಮಾಡೋದಕ್ಕೆ ಒನ್ ಟ್ವೆಂಟಿ ಸಿಸ್ಟೋಲಿಕ್ ಪ್ರೆಷರು ಏಯ್ಟಿ ಡ್ಯಾಸ್ಟೋಲಿಕ್ ಪ್ರೆಷರ್ ಒತ್ತಡ ಹಾಕಿದಾಗ ಏನಾಗುತ್ತೆ ಪ್ರೆಷರ್ ಜಾಸ್ತಿ ಒಂದು ಸ್ವಲ್ಪ ರಿಲೀಸ್ ಮಾಡಿದಾಗ ಪ್ರೆಷರ್ ಕಮ್ಮಿ ಬಟ್ ಸ್ಟಿಲ್ ಪ್ರೆಷರ್ ಇರುತ್ತೆ ತಾನೇ ಸಿಸ್ಟೋಲ್ ಹಾರ್ಟ್ ಒತ್ತಡ ಹಾಕಿ ರಕ್ತವನ್ನು ಹೊರಗಡೆ ಕಳಿಸ್ಬೇಕಾದ್ರೆ ಆಮೇಲೆ ಕಂಪ್ರೆಷನ್ ಎಕ್ಸ್ಪಾನ್ಷನ್ ಆಗ್ತಾ ಇರುತ್ತಲ್ವ ಬಡ್ಕೊಳ್ತಾ ಇರುತ್ತಲ್ವಾ ಇದು ಸಿಸ್ಟೋಲಿಕ್ ಪ್ರೆಷರ್ ಒನ್ ಟ್ವೆಂಟಿ ಡ್ಯಾಸ್ಟೋಲಿಕ್ ಪ್ರೆಷರ್ ಏಯ್ಟಿ ಆಗಿರುತ್ತೆ ಎಮ್ ಎಮ್ ಆಫ್ ಹೆಚ್ ಜಿ ಆಗಿದೆ ಸ್ಪಿಗೋ ರಕ್ತದ ಒತ್ತಡ ಮೆಜರ್ ಮಾಡೋಕೆ ಯೂಸ್ ಮಾಡುವಂಥದ್ದು ಪೈಕ್ನೋಮೀಟರ್ ವಿವಿಧ ದ್ರವಗಳ ಸಾಂದ್ರತೆಯನ್ನ ಡೆನ್ಸಿಟೀಸ್ ಅನ್ನ ಕಂಪೇರ್ ಮಾಡೋದಕ್ಕೆ ಅಥವಾ ಅದರ ಸ್ಪೆಸಿಫಿಕ್ ಗ್ರಾವಿಟಿಗಳನ್ನ ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಪೈಕ್ನೋಮೀಟರ್ನ ಸ್ಪೆಸಿಫಿಕ್ ಗ್ರಾವಿಟೀಸ್ ಅಥವಾ ಡೆನ್ಸಿಟೀಸ್ನ ಕಂಪೇರ್ ಮಾಡೋದಕ್ಕೆ ಸ್ಪಿಗ್ಮೋಸ್ಕೋಪು ಪಲ್ಸ್ ಬೀಟ್ ನಾಡಿ ಮಿಡಿತಾ ಹಿಂಕ ಇಟ್ಬಿಟ್ಟು ಚೆಕ್ ಮಾಡ್ತಾರಲ್ವಾ ಇದನ್ನ ಫ್ಲೂಯಿಡ್ ಲೆವೆಲ್ಸ್ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತಲ್ವ ಫ್ಲೂಯಿಡ್ ಆ ಥರ ವಿಸಿಬಲ್ ಆಗಿ ಮಾಡುವಂಥದ್ದು ಆಗಿರುತ್ತೆ ಆ ರೀತಿಯ ಸಾಧನ ಆಗಿದೆ ಸ್ಪಿಗ್ಮೋ ಸ್ಕೋಪ್ ಹಿಪ್ಸೋಮೀಟರ್ ಹಿಪ್ಸೋ ಒಂದ್ ನಿಮಿಷ ಥರ್ಮೋಮೀಟರ್ ಗಳನ್ನ ಕ್ಯಾಲಿಬ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಥರ್ಮೋಮೀಟರ್ನ ಕ್ಯಾಲಿಬ್ರೇಟ್ ಮಾಡೋದಕ್ಕೆ ಯೂಸ್ ಮಾಡೋದಾಗುತ್ತೆ ಹಿಪ್ಸೋ ಕೆಲಮೈನ್ ಕೆಳಗಿನವುಗಳಲ್ಲಿ ಯಾವುದರ ಅದಿರು ಅಂತ ಕೇಳ್ತಾ ಇದ್ದಾರ ಯಾವ ಲೋಹದ ಅದಿರು ಆಗಿದೆ ಕೆಲಮೈನ್ ಸತು ಜಿಂಕ್ ತಾಮ್ರ ಕಾಪರ್ ಪಾದರಸ ಮರ್ಕ್ಯೂರಿ ಕಬ್ಬಿಣ ಐರನ್ ಅಂತ ಹೇಳ್ತಾ ಇದಾರೆ ಕೆಲಮೈನ್ ದ್ರಾವಣವನ್ನ ಆನ್ಸರ್ ಮಾಡಿ ಕೆಲಮೈನ್ ಸೊಲ್ಯೂಷನ್ ಅನ್ನ ನ್ಯೂಟ್ರಲೈಸೇಷನ್ ತಟಸ್ಥೀಕರಣ ಮಾಡಕ್ಕೆ ಯೂಸ್ ಮಾಡ್ತಾರೆ ಇರುವೆ ಅದನ್ನ ತಟಸ್ಥೀಕರಣ ಮಾಡೋದಕ್ಕೆ ಕೆಲಮೈನ್ ದ್ರಾವಣ ಯೂಸ್ ಮಾಡ್ಕೊಳ್ತಾರೆ ಜಿಂಕ್ ಕಾರ್ಬೊನೇಟ್ ಜೆಡನ್ಸ್ ತ್ರೀ ಆಗಿದೆ ಕೆಲಮೈನ್ ದ್ರಾವಣ ಅಂತ ಹೇಳಿದ್ರೆ ಜಿಂಕ್ ಕಾರ್ಬೊನೇಟ್ ಆಗಿರುತ್ತೆ ಝಿಂಕ್ ಸತುವಿನ ಅದಿರು ಆಗಿರುತ್ತೆ ಕೆಲಮೈನ್ ಸತುವಿನ ಅದಿರು ಆಗಿದ ಕೆಲಮೈನ್ ಜಿಂಕಿನ ಓರ್ ಆಗಿರುತ್ತೆ ಕಾಪರ್ ತಾಮ್ರದ ಅದಿರು ಆಗಿದೆ ಕ್ಯೂಪ್ರೈಟು ಚಾಲ್ಕೋಪೈರೈಟು ಮ್ಯಾಲಕೈಟು ಅಜುರೈಟು ಇದೆಲ್ಲ ಕೂಡ ಪಾದರಸದ ಅದಿರು ಸಿನಬರ್ ಆಗಿರುತ್ತೆ ಸಿನಬರ್ ಪಾದರಸದ ಅದಿರು ಆಗಿರುತ್ತೆ ಕಬ್ಬಿಣದ ಅದಿರು ಹೆಮಟೈಟು ಮ್ಯಾಟ್ನಟೈಟು ಲಿಮೊನೈಟೋ ಸಿಡರೈಟು ಎಲ್ಲ ಕೂಡ ಆಗಿರುತ್ತೆ ಕೆಲಮೈನ್ ಓರ್ ಆಫ್ ಜಿಂಕ್ ಆಗಿದೆ ಅಸಿಟೈಲ್ ಸ್ಯಾಲಿಸೈಕ್ಲಿಕ್ ಆಮ್ಲ ಈ ಜನಪ್ರಿಯ ಔಷಧಿಯ ಸಾಮಾನ್ಯ ಹೆಸರೇನು ಅಂತ ಕೇಳ್ತಾ ಇದಾರೆ ಅಸಿಟೈಲ್ ಸಿಲಿಕ್ ಆಸಿಡ್ ಪ್ಯಾರಾಸಿಟಮಾಲ್ ಆಸ್ಪರಿನ್ ಸೆಲ್ಸಲೇಟ್ ವಿಂಟರ್ ಗ್ರೀನ್ ಅಂತ ಹೇಳ್ತಾ ಇದಾರೆ ಅಸಿಟೈಲ್ ಸ್ಯಾಲಿಸೆಲಿಕ್ ಆಸಿಡ್ ಇದು ನೋವು ನಿವಾರಕ ಔಷಧಿ ಆಗಿರುತ್ತೆ ಅನಾಲ್ಜೆಸಿಕ್ ಆಗಿದೆ ನೋವು ನಿವಾರಕ ಔಷಧಿ ಅನಾಲ್ಜೆಸಿಕ್ ಆಗಿರುತ್ತೆ ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಅನಾಲ್ಜಸಿಕ್ ನೋವು ನಿವಾರಕ ಔಷಧಿ ಆಗದ ಆಸ್ಪರಿನ್ ಆಗಿರುತ್ತೆ ಆಸ್ಪರಿನ್ ಆಗಿದ ನೋವು ನಿವಾರಕ ಔಷಧಿ ಪೈನ್ ಕಿಲರ್ ಆಗಿರುತ್ತೆ ಪೈನ್ ಕಿಲರ್ ಆಗಿರುತ್ತೆ ಅನಾಲಜಿಸಿಕ್ ಅಂತ ಕರೀತಾರೆ ಪೈನ್ ಕಿಲ್ಲರ್ಗೆ ಕೆಳಗೆ ನೋವುಗಳಲ್ಲಿ ಯಾವುದನ್ನ ಜನಪ್ರಿಯವಾಗಿ ನಗಿಸುವ ಅನಿಲ ಲಾಫಿಂಗ್ ಗ್ಯಾಸ್ ಅಂತ ಕರೀತಾರೆ ಅದೇ ನಗಲ್ಲ ನಗ್ಸುತ್ತೆ ನಗಿಸುವ ಅನಿಲ ಲಾಫಿಂಗ್ ಗ್ಯಾಸ್ ನೈಟ್ರಿಕ್ ಆಮ್ಲ ನೈಟ್ರಸ್ ಆಕ್ಸೈಡ್ ನೈಟ್ರೋಜನ್ ಪೆಂಟಾಕ್ಸೈಡ್ ನೈಟ್ರೋಜನ್ ಅಂತ ಹೇಳ್ತಾ ಇದ್ದಾರೆ ಲಾಫಿಂಗ್ ಗ್ಯಾಸ್ ಅಂತ ಯಾವುದನ್ನು ಕರೆಯಲಾಗುತ್ತೆ ಜ್ವರ ಬಂದರೆ ಪ್ಯಾರಾಸಿಟಮಾಲ್ ಡೋಲ್ ತಗೊಳ್ತೀವಿ ಹೌದು ಲಾಫಿಂಗ್ ಗ್ಯಾಸ್ ಎನ್ ಟು ಓ ಆಗಿರುತ್ತೆ ಎನ್ ಟು ಓ ನೈಟ್ರಸ್ ಆಕ್ಸೈಡ್ ಆಗಿದೆ ಇದನ್ನ ಸೆರೆಟಿವ್ ಆಗಿ ಕೂಡ ಬಳಕೆ ಮಾಡಬಹುದು ನಿದ್ರಾಜನಕ ಸೆರೆಟಿವ್ ಆಗಿ ಬಳಕೆ ಮಾಡಬಹುದು ಅನಾಸ್ಥೆಟಿಕ್ ಅಂತ ಕೂಡ ಕರೀತಾರೆ ಅದನ್ನು ಅನಾಸ್ಥೆಟಿಕ್ ಅನಾಸ್ಥೆಟಿಕ್ ಆಗಿ ಕೂಡ ಯೂಸ್ ಮಾಡಿಕೊಳ್ಬಹುದು ನೈಟ್ರಸ್ ಆಕ್ಸೈಡನ್ನು ಆಮೇಲೆ ಹಸಿರು ಮನೆ ಪರಿಣಾಮ ಗ್ರೀನ್ ಹೌಸ್ ಎಫೆಕ್ಟ್ ಕಾಸ್ ಮಾಡುತ್ತೆ ನೈಟ್ರಸ್ ಆಕ್ಸೈಡ್ ಹಸಿರು ಮನೆ ಪರಿಣಾಮವನ್ನು ಕೂಡ ಉಂಟು ಮಾಡುತ್ತೆ ಪಿ ವಿ ಸಿ ಕೆಳಗಿನವುಗಳಲ್ಲಿ ಯಾವುದರ ಪಾಲಿಮರ್ ಆಗಿದೆ ಪಿ ವಿ ಸಿ ಇದು ಯಾವುದರ ಪಾಲಿಮರ್ ಅಂದರೆ ಪಿ ವಿ ಸಿಯ ಮೋನಮರ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರೋಪೇನ್ ವಿನೈಲ್ ಕ್ಲೋರೈಡ್ ಸ್ಟೈರಿನ್ ಕಾರ್ಬೋನೇಟ್ಸ್ ಅಂತ ಹೇಳ್ತಾ ಇದ್ದಾರೆ ಹೆಸರಲ್ಲ ಇದೆ ನೋಡಿ ಹಲವಾರು ಮಾನಮರ್ಗಳು ಜೊತೆಯಲ್ಲಿ ಸೇರ್ಕೊಂಡು ಪಾಲಿಮರ್ ಫಾರ್ಮೇಶನ್ ಆಗುತ್ತೆ ಈತಲಿ ಇನ್ನಿತಿನ ಜೊತೆಯಲ್ಲಿ ಸೇರಿದ್ರೆ ಪಾಲಿ ತಲೀನ್ ಆಗುತ್ತೆ ಎಸ್ಟರ್ 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 ಜೊತೆಯಲ್ಲಿ ಸೇರ್ಕೊಂಡ್ರೆ ಪಾಲಿ ಎಸ್ಟರ್ ಆಗುತ್ತೆ ಹಾಗೆ ವಿನೈಲ್ ಕ್ಲೋರೈಡ್ ವಿನೈಲ್ ಕ್ಲೋರೈಡ್ ಜೊತೆಲಿ ಸೇರ್ಕೊಂಡ್ರೆ ಪಾಲಿ ವಿನೈಲ್ ಕ್ಲೋರೈಡ್ ಆಗುತ್ತೆ ಪಾಲಿ ವಿನೈಲ್ ಕ್ಲೋರೈಡ್ ಆಗುತ್ತೆ ಕ್ಯಾಲ್ಸಿಯಂ ಮೆಗ್ನೀಶಿಯಂ ಸಿಲಿಕೇಟ್ ಅನ್ನ ಸಾಮಾನ್ಯವಾಗಿ ಏನಂತ ಕರೆಯಲಾಗುತ್ತೆ ಕ್ಯಾಲ್ಶಿಯಂ ಮ್ಯಾಗ್ನೀಸಿಯಂ ಸಿಲಿಕೇಟ್ ಅನ್ನ ಆಸ್ಬೆಸ್ಟಾಸ್ ಬೋರಾಕ್ಸ್ ಬೇಕಿಂಗ್ ಸೋಡಾ ವಾಷಿಂಗ್ ಸೋಡಾ ಏನಂತ ಕರೆಯಲಾಗುತ್ತೆ ಕ್ಯಾಲ್ಶಿಯಂ ಮೆಗ್ನೀಶಿಯಂ ಸಿಲಿಕೇಟ್ ಅನ್ನು ಕಾಮನ್ ಆಗಿ ಏನಂತ ಕರೆಯಲಾಗತ್ತೆ ಅಂತ ಕೇಳ್ತಾ ಇದ್ದಾರೆ ಕ್ಯಾಲ್ಶಿಯಂ ಮೆಗ್ನೀಶಿಯಂ ಸಿಲಿಕೇಟ್ ಇದು ಇನ್ಸುಲೇಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬೆಸ್ಟಾಸ್ ಕಲ್ನಾರು ಆಗಿರುತ್ತೆ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಸಿಲಿಕೇಟ್ ಅಂತ ಕರೀತಾರೆ ಬೆಸ್ಟಾಸ್ ಆಗಿರುತ್ತೆ ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್ ಆಗಿದೆ ಎನ್ ಎ ಹೆಚ್ ಸಿ ಒ ತ್ರೀ ಆಗಿರುತ್ತೆ ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಎನ್ ಎ ಟು ಸಿ ಒ ತ್ರೀ ಆಗಿರುತ್ತೆ ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟು ಬೇಕಿಂಗ್ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್ ಆಗಿರುತ್ತೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಿಲಿಕೇಟ್ ಆಗಿದೆ ಆಸ್ಬೆಸ್ಟಾಸ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿರುತ್ತೆ ಬೋರಾಕ್ಸು ಸೋಡಿಯಂ ಟೆಟ್ರಾಬೋರೈಟ್ ಡೆಕಾಹೈಡ್ರೇಟ್ ಆಗಿದೆ ಆಗಿ ಕೂಡ ಯೂಸ್ ಮಾಡಿಕೊಳ್ತಾರೆ ಫಂಜಿಸೈಡ್ ರೂಪದಲ್ಲಿ ಕೂಡ ಬೋರಾಕ್ಸನ್ನ ಕೀಟನಾಶಕ ಆಗಿರುತ್ತೆ ಸೋಡಿಯಂ ಟೆಟ್ರಾಬೋರೈಟ್ ಡೆಕಾಹೈಡ್ರೇಟ್ ಆಗಿರುತ್ತೆ ಕೆಳಗಿನವುಗಳಲ್ಲಿ ಯಾವುದನ್ನು ಉತ್ಪಾದಿಸಲು ಹೇಬರ್ಸ್ ಪ್ರಕ್ರಿಯೆಯನ್ನು ಬಳಸಲಾಗುತ್ತೆ ಹೇಬರ್ಸ್ ಪ್ರೊಸೆಸ್ ಪೊಟ್ಯಾಶ್ ಅಮೋನಿಯಾ ಯೂರಿಯಾ ನೈಟ್ರೇಟ್ಸ್ ಅಂತ ಹೇಳ್ತಾ ಇದ್ದಾರೆ ಹೇಬರ್ಸ್ ಪ್ರಕ್ರಿಯೆ ಬಾಕ್ಸೈಟ್ ಇಂದ ಅಲ್ಯೂಮಿನಿಯಂ ತಯಾರಿಸುವ ಪ್ರಕ್ರಿಯೆಯನ್ನ ಬೇಯರ್ಸ್ ಪ್ರಕ್ರಿಯೆ ಅಂತ ಕರೀತಾರೆ ಬಿ ಬಾಕ್ಸೈಟ್ ಬೇಯರ್ಸ್ ಪ್ರಕ್ರಿಯೆ ಹಾಗೆ ಎನ್ ಹೆಚ್ ತ್ರೀ ಅಮೋನಿಯಾ ತಯಾರಿಸುವ ಪ್ರಕ್ರಿಯೆ ಹೇಬರ್ಸ್ ಪ್ರಕ್ರಿಯೆ ಆಗಿರುತ್ತೆ ಎನ್ ಹೆಚ್ ತ್ರೀ ಅಮೋನಿಯಾ ತಯಾರಿಸುವ ಪ್ರಕ್ರಿಯೆ ಆಗಿದೆ ಈ ಕೆಳಗಿನ ಯಾವ ಬ್ರಾಂಚ್ ಆಫ್ ಸೈನ್ಸ್ ಬಣ್ಣಗಳಿಗೆ ಸಂಬಂಧಪಟ್ಟಿದೆ ಕಾಪಿ ಪೇಸ್ಟ್ ಮಾಡಿ ಪ್ರಶ್ನೆ ಒಂದ್ಸಲ ರೀಸೆಂಟ್ ಅಲ್ಲಿ ಕೇಳಿದ್ರು ಇದನ್ನ ಹಿಂದೆ ಎಸ್ ಎಸ್ ಸಿ ಮತ್ತು ಇನ್ನಿತರ ಆದ ಅಲ್ಲಿ ಕೇಳಿದ್ರು ಡಿಸ್ಕಸ್ ಮಾಡಿದ್ವಿ ಕ್ಲಾಸ್ನಲ್ಲಿ ಡಿಟೋ ಕೇಳಿದಾರೆ ಆಪ್ಟಿಕ್ಸ್ ವಿಜ್ಞಾನ ಕ್ರೊಮ್ಯಾಟಿಕ್ಸ್ ವರ್ಣಶಾಸ್ತ್ರ ಆಪ್ತಲ್ಮಾಲಜಿ ನೇತ್ರವಿಜ್ಞಾನ ಆಟಾಲಜಿ ಕಿವಿಶಾಸ್ತ್ರ ಅಂತ ಹೇಳ್ತಾ ಇದಾರೆ ಕನ್ನಡದಲ್ಲಿ ಅವರೇ ಉತ್ತರ ಕೊಟ್ಬಿಟ್ಟು ಸಿಂಪಲ್ ಪ್ರಶ್ನೆ ಕೇಳಿದಾರೆ ಆಪ್ಟಿಕ್ಸು ಸ್ಪೆಕ್ಸು ಲೆನ್ಸು ಎಕ್ಸೆಟ್ರಾ ಬಗ್ಗೆ ಸ್ಟಡಿ ಮಾಡುವಂಥದ್ದು ಕ್ರೊಮ್ಯಾಟಿಕ್ಸ್ ಬಣ್ಣಗಳ ಬಗ್ಗೆ ಸ್ಟಡಿ ಮಾಡುವ ಬ್ರಾಂಚ್ ಆಫ್ ಸೈನ್ಸ್ ಆಗಿರುತ್ತೆ ಕ್ರೋಮ್ ಅಂದ್ರೆ ಕಲರ್ ಬಣ್ಣ ಕ್ರೊಮ್ಯಾಟಿಕ್ಸ್ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಕಲರ್ ಆಗಿರುತ್ತೆ ಆಪ್ತಲ್ಮಾಲಜಿ ಐ ಬಗ್ಗೆ ಸ್ಟಡಿ ಮಾಡೋದು ಓಟಾಲಜಿ ಇಯರ್ ಬಗ್ಗೆ ಸ್ಟಡಿ ಮಾಡೋದು ಆಗಿರುತ್ತೆ ಧನ್ಯವಾದ ಎಲ್ಲ ಸ್ನೇಹಿತರಿಗೆ ಕೂಡ ಥಿಯರಿ ಕ್ಲಾಸ್ಗಳನ್ನು ಕೇಳೋದಕ್ಕೆ ಸಿಲೆಬಸ್ ಕವರ್ ಮಾಡ್ಕೊಳ್ಳೋದಕ್ಕೆ ಪ್ರಿಪರೇಷನ್ ಇನ್ನೂ ಅಪ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಸಂಜಯ್ ಲೈವ್ ರಿಫಿಲ್ ಕೋಡ್ ಬಳಕೆ ಮಾಡಿಕೊಂಡು ಕನ್ನಡ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೂ ಸೈನ್ಸ್ ಕ್ಲಾಸ್ ತೊಗೊಳ್ತೀನಿ ಕಂಪ್ಯೂಟರ್ ರಿಲೀಟರ್ಸಿ ಕ್ಲಾಸ್ಗಳನ್ನು ತೊಗೊಂಡಿದ್ದೀನಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಎಲ್ಲ ಹಲವಾರು ಜನ ಎಜುಕೇಟರ್ಸ್ ಕ್ಲಾಸಸ್ ತೊಗೊಳ್ತಾ ಇರ್ತಾರೆ ಅವರ ತರಗತಿಗಳನ್ನು ಕೂಡ ನೀವು ಅಟೆಂಡ್ ಮಾಡ್ಕೊಳ್ಬಹುದು ನಮ್ಮ ಕರೆಂಟ್ ಅಫೇರ್ ಮ್ಯಾಗ್ಝಿನ್ ಕೂಡ ದೊರೆಯುತ್ತೆ ಕನ್ನಡ ಇಂಗ್ಲೀಷ್ ಭಾಷೆಗಳಲ್ಲಿ ಸ್ಪರ್ಧಾ ಅನಾವರಣ ಅಂತ ಡೌನ್ಲೋಡ್ ಮಾಡ್ಕೊಳ್ಬಹುದು ಹೊಸ ಪಿ ಡಿಒ ಮತ್ತು ಜಿ ಪಿ ಎಸ್ ಬ್ಯಾಚ್ ಶುರು ಇದೆ ಜನವರಿ ಎರಡನೇ ತಾರೀಕಿಂದ ಮತ್ತು ವಿಜಯ್ ಎಫ್ ಡಿ ಎಸ್ ಟಿ ಬ್ಯಾಚ್ ಕೂಡ ಶುರುವಾಗ್ತಾ ಇದೆ ಎಸ್ ಎಸ್ ಸಿ ಬ್ಯಾಚ್ ಶುರುವಾಗಿದೆ ಸಪ್ರೇಟ್ ಕ್ಯಾಟಗರಿ ಅದು ಎಸ್ ಎಸ್ ಸಿ ಅದು ಹದಿನಾರನೇ ತಾರೀಕಿಂದ ಶುರುವಾಗಿದೆ ಇನ್ನು ಪಿ ಎಸ್ ಐ ಪಿ ಸಿ ಬ್ಯಾಚ್ ಶುರುವಾಗಿದೆ ಜನವರಿ ಎರಡನೇ ತಾರೀಕಿಂದ ಫಿಸಿಕ್ಸ್ ಕ್ಲಾಸನ್ನು ನಾನು ತಗೊಳ್ತಾ ಇರ್ತೀನಿ ಎಚ್ ಎಸ್ ಟಿಯಲ್ಲಿ ಹೊಸ ಬ್ಯಾಚ್ ಜನವರಿ ಎರಡನೇ ತಾರೀಕಿಂದ ಶುರುವಾಗಿದೆ ಅಲ್ಲಿ ಕೂಡ ಫಿಸಿಕ್ಸ್ ಓಲ್ಡ್ ಕೋರ್ಸ್ನಲ್ಲಿ ಹಾಗೆ ಕೆಮಿಸ್ಟ್ರಿ ಹೊಸ ಕೋರ್ಸ್ನಲ್ಲಿ ಕ್ಲಾಸಸ್ ತಗೊಳ್ತಾ ಇರ್ತೀನಿ ಮತ್ತು ಜಿ ಪಿ ಎಸ್ ಟಿಯ ಬ್ಯಾಚ್ ಕೂಡ ಸೈನ್ಸ್ ಕ್ಲಾಸಸ್ ತೊಗೊಳ್ತಾ ಇರ್ತೀನಿ ಅಟೆಂಡ್ ಮಾಡ್ಕೊಳ್ಳಿ ಎಲ್ಲ ಎಜುಕೇಟೆಡ್ಗಳ ಲೈವ್ ಕ್ಲಾಸ್ ನೋಡಬಹುದು ರೆಕಾರ್ಡೆಡ್ ಕ್ಲಾಸ್ ನೋಡಬಹುದು ಟೆಸ್ಟ್ ಸೀರೀಸ್ ಸಿಗುತ್ತೆ ಪಿ ಡಿ ಎಫ್ ನೋಟ್ಸ್ ಕೂಡ ದೊರೆಯುತ್ತೆ ಅನಕಾಡೆಮಿ ಕರ್ನಾಟಕ ಪಿ ಎಸ್ ಸಿ ಮತ್ತು ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗಳನ್ನು ಫಾಲೋ ಮಾಡಿಕೊಳ್ಳಿ ನಾಳೆ ಒಂದು ಗಂಟೆಗೆ ಅನಕೆಡೆಮಿ ಆ್ಯಪಲ್ಲಿ ಸ್ಪೆಷಲ್ ಕ್ಲಾಸ್ ಇರುತ್ತೆ ಅಟೆಂಡ್ ಮಾಡಿಕೊಳ್ಳಿ ಬೆಳಗ್ಗೆ ಎಂಟು ಗಂಟೆಗೆ ಯೂಟ್ಯೂಬ್ ಕ್ಲಾಸ್ ಇರುತ್ತೆ ಅಕಾಡೆಮಿ ಕರ್ನಾಟಕ ಪಿ ಎಸ್ ಸಿ ಚಾನಲಲ್ಲಿ ಅಟೆಂಡ್ ಮಾಡ್ಕೊಳ್ಳಿ ಎಂಟು ಗಂಟೆ ಕ್ಲಾಸ್ ತಗೋತೀನಿ ಬೆಳಗ್ಗೆ ರೈಸ್ ಆ್ಯಂಡ್ ಫೀಚರ್ ಇರುತ್ತೆ ಅನಕಾಡೆಮಿ ಕ್ಲಾಸ್ ಕೇಳಿ ನಿಮಗೆ ಏನೋ ಡೌಟ್ಸ್ ಇದ್ರೆ ಟೈಪ್ ಮಾಡಿ ಕೇಳೋದಕ್ಕೆ ಕಷ್ಟ ಆದರೆ ಕೋಡ್ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಬಹುದು ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಏನೋ ಡೌಟ್ಸ್ ಇದ್ರೆ ಕೂಡ ಕ್ಲಾಸ್ ರೇಟ್ ರೇಟ್ ಮಾಡಿ ಲೈಕ್ ಮಾಡಿ ಅಂತ ಕಮೆಂಟ್ ಸೆಕ್ಷನ್ಸ್ ತಿಳಿಸ್ಕೊಡಿ ಫ್ರೆಂಡ್ಸ್ ಜೊತೆ ಕೂಡ ಲಿಂಕನ್ನು ಶೇರ್ ಮಾಡಿ ಯಾರಾದರೂ ಇನ್ನೊಂದನ್ನು ಫಾಲೋ ಮಾಡ್ತಿಲ್ಲ ಅಂದ್ರೆ ಸಂಜಯ್ ಕುಮಾರ್ ಹೆಚ್ಮೆಂಟ್ ಪ್ರೊಫೈಲ್ ಇದೆ ಫಾಲೋ ಮಾಡಿಕೊಡಿ ಧನ್ಯವಾದ ಥ್ಯಾಂಕ್ ಯು ಅಲ್ಲ ಸ್ನೇಹಿತರಿ ಕೂಡ ಐದು ಗಂಟೆಗೆ ಒಂದು ಜಿ ಪಿ ಎಸ್ ಟಿ ಆರ್ ಕ್ಲಾಸ್ ಇದೆ ಇನ್ ಕೇಸ್ ಅದು ಕಾಂಟ್ಯಾಕ್ಟ್ ಮಾಡೋದಿದ್ರೆ ಒಂದು ಆರು ಗಂಟೆ ನಂತರ ಮಾಡಿ ಥ್ಯಾಂಕ್ ಯು ಧನ್ಯವಾದ ಎಲ್ಲರಿಗೂ ಕೂಡ